ಪಡಬೇಕಂತಹ ಸಾಧಕ ಪ್ರವೃತ್ತ ಮಾರ್ಗದಲ್ಲಿ ಸಾಗಬಾರದು, ನಿವೃತ್ತ ಮಾರ್ಗದಲ್ಲಿ ಸಾಗಬೇಕು ಅನ್ನೋದಕ್ಕೋಸ್ಕರವಾಗಿ ವೃಷಭ ನಾಮಕ ಪರಮಾತ್ಮ ತನ್ನ ಮಕ್ಕಳಾದ ಭರತಾದಿಗಳಿಗೆ ಏನು ಉಪದೇಶವನ್ನು ಮಾಡಿದ್ದಾರೆ ಅದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ತತ್ವಾ ಸ್ವಧರ್ಮ ಚರಣ ಅಂಬುಜಂಭರಿ, ಸ್ವಧರ್ಮವನ್ನು ಬಿಡಬೇಕು. ಬಹಳ ನಮಗೆ ಇದು ಸಂದೇಹವನ್ನು ಉಂಟು ಮಾಡುತ್ತೆ. ಯಾಕೆಂದ್ರೆ ದೇವರು ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವ ಅಂತ ಹೇಳ್ತಾನೆ ಗೀತೆ. ಹಾಗಿರುವಾಗ ನೀವು ತತ್ವ ಸ್ವಧರ್ಮವನ್ನು ಬಿಟ್ಟರೆ ಹೇಗೆ ಅಂತ ಅದಕ್ಕೆ ವಿಷ್ಣುದತ್ರು ವ್ಯಾಖ್ಯಾನ ಮಾಡ್ತಾರೆ. ಸ್ವಧರ್ಮ ಅನ್ನೋದಕ್ಕೆ ಪ್ರವೃತ್ತ ಮಾರ್ಗದಲ್ಲಿ ಮಾಡತಕ್ಕ ಧರ್ಮಗಳು, ಕಾಮನೆಯಿಂದ ಮಾಡತಕ್ಕ ಧರ್ಮಾಚರಣೆ ಅಂತೇನಿದೆ ಇದನ್ನು ಮೊದಲು ಬಿಡಬೇಕು. ಇದನ್ನು ಬಿಟ್ಟಾಗ ಮಾತ್ರ ನಾವು ನಿವೃತ್ತ ಮಾರ್ಗದಲ್ಲಿ ಸಾಗಲಿಕ್ಕೆ ಸಾಧ್ಯ. ಪರಮಾತ್ಮನ ಪಾದಗಳಲ್ಲಿ ಭಕ್ತಿಯನ್ನ ಮಾಡಬೇಕು. ಹಾಗಾದ್ರೆ ಕಾಮನೆಯನ್ನು ಬಿಡ್ತೇನೆ, ಪ್ರವೃತ್ತಿ ಮಾರ್ಗವನ್ನು ಬಿಡ್ತೇನೆ, ದೇವರು ಪ್ರೀತನಾಗಲಿ ಅಂತ ಇಷ್ಟು ಅನ್ಕೊಂಡ್ಬಿಟ್ರೆ ಆಗೋಯ್ತಾ ಅಂದ್ರೆ ಇಲ್ಲ. ಇಷ್ಟು ಸಾಧನೆ ಇದೆ, ಭಾಗವತ ಧರ್ಮಗಳ ಅನುಷ್ಠಾನ ಇದೆ, ಒಂದೊಂದೇ ದೇವರು ಹೇಳ್ತಾನೆ ಇದೆಲ್ಲವೂ ನಮ್ಗೆ ಬೇಕು. ನೋಡಿ, ನಾವು ಶಾಲೆಗೆ ಮಕ್ಕಳನ್ನು ಕಳಿಸ್ಬೇಕು ಅಂದ್ರೆ ಬೆಳಿಗ್ಗೆ ಎದ್ದು ಕೂಡ ಮಗನ ಕರ್ಕೊಂಡು ಕೂಡಿಸ್ಬಿಟ್ರೆ ಶಾಲೆ ಆಗೋದಿಲ್ಲ. ಆ ಮಗುವಿಗೆ ತಿಂಡಿ ಮಾಡಿಸ್ಬೇಕು ಅಥವಾ ಅದಕ್ಕೆ ಸ್ನಾನ ಮಾಡಿಸ್ಬೇಕು, ಅದಕ್ಕೆಲ್ಲ ಡ್ರೆಸ್ ಹಾಕ್ಬೇಕು, ಇಲ್ಲಿ ಇಲ್ಲಿದೆ ವಸ್ತ್ರಗಳಿವೆ, ಕಂಠಕ್ಕೊಂದು ಅದನ್ನು ಹಾಕ್ಬೇಕು, ಟೈ ಹೀಗೆಲ್ಲ ಇದೆ, ಅದೆಲ್ಲ ಹಾಕಿಯೇ ಕರ್ಕೊಂಡು ಹೋಗ್ಬೇಕು. ನೀವು ಒಂದು ಹೆಚ್ಚು ಕಡಿಮೆ ಆದ್ರೂ ಬೈತಾರೆ, ಸೇರಿಸ್ಕೊಳ್ಳೋದಿಲ್ಲ ಸ್ಕೂಲಲ್ಲಿ. ಹೀಗೆ ಸಣ್ಣ ಪುಟ್ಟ ವಿದ್ಯೆಯನ್ನು ಅಧ್ಯಯನ ಮಾಡುವಾಗಲಿ ಇಷ್ಟೆಲ್ಲ ರೂಲ್ಸ್ಗಳಿರುವಾಗ ಶ್ರೇಷ್ಠವಾದ ಪರಮಾತ್ಮನನ್ನ ತಿಳ್ಕೊಳ್ತಕ್ಕಂತಹ ಜ್ಞಾನವನ್ನು ಪಡಿಬೇಕು ಅಂತಾದ್ರೆ ಎಷ್ಟು ಬೇಕು ನಿಯಮ. ಹಾಗೆ ಒಂದೊಂದನ್ನೇ ದೇವರು ಹೇಳ್ತಾ ಹೋಗ್ತಾನೆ ಏನ್ ಮಾಡಬೇಕು ಅಂದ್ರೆ, ಹರೌ ಗುರೌ ಮೈ ಭಕ್ತ ಅನುವೃತ್ತಿಯ, ಭಕ್ತಿಯನ್ನು ಮಾಡಬೇಕು, ದೇವರಲ್ಲಿ ಭಕ್ತಿ ಇರಬೇಕು. ಯಾವಾಗ ದೇವರಲ್ಲಿ ಭಕ್ತಿ ಬರ್ತದೆ ನಮಗೆ, ಆಗ ನಮಗೆ ಜ್ಞಾನ ಕರ್ಮ ಎಲ್ಲ ಸಾಧನೆ ಸಾಧ್ಯ. ದೇವರ ಬಗ್ಗೆಯೇ ಗೌರವ ಇಲ್ಲ ಅಂದ್ರೆ ಅಂಥವ್ರಿ ನಾವು ಏನು ಉಪದೇಶ ಮಾಡಿಯೂ ಪ್ರಯೋಜನ ಇಲ್ಲ. ನನಗೆ ನಾಸ್ತಿಕರು ಇರ್ತಾರೆ, ದೇವರನ್ನೇ ಒಪ್ಪದ್ರೆ ಯಾರಲ್ಲಿ ರೀ, ನಾನೆಷ್ಟು ಅನ್ಯಾಯ ಮಾಡಿದ್ದೀನಿ, ದೇವ್ರ ಬಂದು ಶಿಕ್ಷೆ ಕೊಡ್ಬೇಕಿತ್ತು, ನನಗೆಷ್ಟು ಕಷ್ಟ ಆಗಿದೆ ದೇವ್ರ ಬಂದು ನೋಡ್ಕೊಂಡ, ಹಾ ಹೀಗೆ ಮಾತಾಡ್ತಾರೆ. ಇಂಥವ್ರಿಗೆ ನೀವು ನೋಡಪ್ಪ, ನೀನು ನಿಂತು ಸಂಯೋಜನೆ ಮಾಡೋ, ಜಪ ಮಾಡೋ, ಅವನೆಲ್ಲ ಕೇಳ್ತಾರೆ. ಅವ್ನು ದೇವರನ್ನೇ ಇದ್ದಾನಲ್ಲಿ ತಯಾರಿಲ್ಲ. ಹಾಗಾಗಿ ಯಾವಾಗ ದೇವರಲ್ಲಿ ಭಕ್ತಿ ಇರ್ತದೆ ಅಂಥವ್ರಿಗೆ ಅನುಷ್ಠಾನಗಳನ್ನ ಶಾಸ್ತ್ರ ಹೇಳಿ. ಮತ್ತೆ ಹಾಗಾದ್ರೆ ಭಕ್ತಿ ಇಲ್ಲದೇ ಇದ್ದವರಿಗೆ ಮತ್ತೆ ಬೇರೆ ಮಾರ್ಗ ಇದೆ, ಅವ್ರ ಯುಕ್ತಿಗಳ ಮೂಲಕ ದೇವರ ಅಸ್ತಿತ್ವವನ್ನು ಸಮರ್ಥನೆ ಮಾಡಿ ಶಾಸ್ತ್ರಗಳ ವಿಮರ್ಶೆಯನ್ನು ಅವನಿಗೆ ತಿಳಿಸಿ ಅದನ್ನ ಸರಿದಾರಿ ತರುವ ಕ್ರಮ ಇದೆ, ಅದು ಬೇರೆ ವಿಚಾರ. ಮೊದಲು ನಾವು ಸಾಧನೆ ಮಾಡಬೇಕು ಅಂದ್ರೆ ನಮಗೆ ದೇವರಲ್ಲಿ ಭಕ್ತಿ ಇರಬೇಕು, ಹಾಗೆ ಗುರುಗಳಲ್ಲಿ ಭಕ್ತಿ ಇರಬೇಕು, ಮತ್ತೆ ಮಹಾತ್ಮರ ಸೇವೆ ಮಾಡುವ ಬುದ್ಧಿ ಇರಬೇಕು, ವಿತೃಷ್ಣಯ ಯಾವ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿ ಇರಬಾರದು, ದ್ವಂದ್ವ ನಿತಿಕ್ಷಯ ಎಲ್ಲವನ್ನು ಎದುರಿಸುವ ಸಾಮರ್ಥ್ಯ ಬೇಕು. ಅದು ಇದು ಅಲ್ಲ, ನಮ್ಮ ಮನೆಯಲ್ಲಿ ಒಬ್ಬ ಮದುವೆ ಮಾಡಿಕೊಂಡು ಮಕ್ಕಳಾಗಿ ನಾನು ತಾನು ಇನ್ನು ಮುಂದೆ ಆ ಮನೆಗೆ ಅವನೇ ಯಜಮಾನ ಅಂತ ಆದಾಗ ಹೇಗೆ ಬೇಕಾದ್ರೆ ಬದುಕ್ತೀನಿ ಆಗೋದಿಲ್ಲ. ತಾನು ಮನೆ ನಡೆಸುವಾಗ ಸಾವಿರಾರು ಎದುರಿಸಬೇಕಾಗ್ತದೆ ಸಮಸ್ಯೆಗಳನ್ನು. ಕೆಲವೊಮ್ಮೆ ಅವನಿಗೆ ಯಶಸ್ಸು ಸಿಗುವಂತಹದ್ದಿರ್ತದೆ, ಕೆಲವೊಮ್ಮೆ ಕೆಳಗೆ ಬೀಳುವಂತಹದ್ದಿರ್ತದೆ, ಎಲ್ಲವನ್ನೂ ಎದುರಿಸ್ತಾನೆ. ನಾಲ್ಕು ಜನರತ್ರ ಹೇಳ್ಕೊಳ್ಬಹುದು, ಇಲ್ಲ ನೀವು ತುಂಬಾ ಕಷ್ಟ ಆಗಿದೆ ಅನ್ಬೋದು, ಅಥವಾ ಇಲ್ಲ ಒಳ್ಳೇದಾಗಿದೆ ಅಂತ ಏನೇ ಹೇಳ್ಕೊಳ್ಬಹುದು, ಅಂತೂ ತಾನು ಎದುರಿಸ್ತಾನೆ. ಹಾಗಾಗಿ ಸಾಧನೆ ಮಾಡಬೇಕು ಅಂತಾದಾಗ ದ್ವಂದ್ವವನ್ನು ಸಹಿಸುವಂತಹ ಗುಣ ಬರಬೇಕು. ಸಂಘ ಸಂಸ್ಥೆ ಎಲ್ಲೇ ಏನೇ ಸಾಧಿಸಬೇಕು ಅಂತಾದ್ರೂ ಕೂಡ ಇದಿರಲೇಬೇಕು. ದ್ವಂದ್ವತಿ ತಿಕ್ಷಯಾಚ ಲಾಭ ನಷ್ಟ ಜಯ ಅಪಜಯ ಎಲ್ಲವನ್ನು ಸಹಿಸುವಂತಹದ್ದಾಗಬೇಕು. ಸರ್ವತ್ರ ಜಂತೋರ್ ವ್ಯಸನಾನಗತ್ಯ, ನಮ್ಮ ಸುತ್ತಮುತ್ತಲಿರತಕ್ಕ ಎಲ್ಲ ಜೀವಿಗಳು ಪಡ್ತಾ ಇರುವ ಕಷ್ಟವನ್ನು ನೋಡಿ ಹಾಗಾದ್ರೆ ಎಲ್ಲೂ ಸುಖ ಇಲ್ಲ, ಇವರಲ್ಲಿ ನಾನು ಆಸಕ್ತಿ ಇಡಬಾರದು ಅನ್ನೋ ಬುದ್ಧಿಯನ್ನು ಹೊಂದಬೇಕಲ್ಲ. ಇದ್ರ ಜೊತೆಗೆ ಇನ್ನೂ ಕೆಲವನ್ನು ಹೇಳ್ತಾನೆ ದೇವರು, ಮತ್ಕರ್ಮಭಿರ್ಮತ್ ನಿತ್ಯಂ ಮತ್ಪಾದ ಸಂಗಾದ್ ಗುಣ ಕೀರ್ತನಾನಮೇ. ದೇವರು ಹೇಳ್ತಾನೆ ವೃಷಭನಾಮಕ ಪರಮಾತ್ಮ, ನೀವೆಲ್ಲ ಮೋಕ್ಷಕ್ಕೆ ಹೋಗ್ಬೇಕಾ, ಮತ್ಕರ್ಮವಿ ನನಗೋಸ್ಕರ ಕರ್ಮಾಚರಣೆಯನ್ನ ಮಾಡಿ, ಮದ್ ಗೃಹ ಸಮಾರ್ಜನಾದಿವಿ ಚೆನ್ನಾಗಿ ಹೇಳ್ತಾರೆ ಹುಟ್ಟದಿರ್ತಾರೆ. ದೇವರ ಕರ್ಮ ಅಂದ್ರೆ ಏನು, ದೇವರ ಪಿತೃತ್ವಕ್ಕೆ ಉಪವಾಸ ಮಾಡ್ತೇನೆ, ದೇವರ ಪೂಜೆಯನ್ನ ಮಾಡ್ತೇನೆ, ಇದು ಮಾತ್ರ ಕರ್ಮ ಅಂತ ತಿಳ್ಕೊಳ್ಬೇಡಿ. ಅದರ ಜೊತೆಗೆ ದೇವರ ಮನೆಯನ್ನು ಶುದ್ಧ ಮಾಡುವುದು, ಅಂಬರೀಷರಾದ ಸ್ವತಃ ತಾನು ಮನೆಯನ್ನು ಶುದ್ಧ ಮಾಡ್ತಿದ್ದಂತೆ, ಇಂಥ ದೊಡ್ಡ ಪುಣ್ಯ ಕೆಲಸ ನಮಗೆ. ನೋಡಪ್ಪ ನಾನು ದೊಡ್ಡ ಯಜಮಾನಿ ಇದ್ದೇನೆ, ಯಜಮಾನ ಇದ್ದೇನೆ, ನಾನು ಕಸ ಬಳಿದೆ, ಛೇ ಛೇ ಛೇ, ಹೀಗನಿಸ್ತದೆ. ತಪ್ಪದು, ದೊಡ್ಡ ದೊಡ್ಡರಾಗಿದೆ ನಾವು. ಅದನ್ನು ಇವತ್ತು ನಾವು ನೋಡ್ತೇವೆ, ಪುರಿ ಜಗನ್ನಾಥ ಕ್ಷೇತ್ರದಲ್ಲಿ ಉತ್ಸವ ಮಾಡುವಾಗ ಅಲ್ಲಿಯ ರಾಜ ಬಂದು ಕಸ ಬಳಿದಾನೆ ದೇವರೆದುರಿಗೆ.
ಯಾಕಂದ್ರೆ ನಾವೆಲ್ಲರೂ ದೇವರ ಮನೆಯ ಸಂಮಾರ್ಜನೆಯನ್ನು ಮಾಡಬೇಕು. ಲಕ್ಷ್ಮೀದೇವಿಯೇ ಮಾಡ್ತಾವಂತೆ ನಾವು ಯಾರು. ಹಾಗಾಗಿ ಮಕ್ಕರ್ಮ ಭಿ ಅಂದ್ರೆ ದೇವರ ಮನೆಯನ್ನ, ದೇವರ ಪಾತ್ರಗಳನ್ನೆಲ್ಲ ಶುದ್ಧ ಮಾಡುವಂತಹ ಕ್ರಮಾಚರಣೆಯನ್ನು ನಾವು ಮಾಡಬೇಕು. ಜೊತೆಗೆ ಮತ್ ಕಥಯಾಚ ನಿತ್ಯಂ ಪರಮಾತ್ಮನ ಕಥೆಗಳನ್ನು, ನನ್ನ ಕಥೆಯನ್ನು ಕೇಳಿ ಅಂತಾರೆ ದೇವರು. ನನ್ನ ಕಥೆಯನ್ನು ಕೇಳ್ತಾ ಇರಿ, ನೀವು ಉದ್ಧಾರ ಆಗ್ತೀವಿ. ಮತ್ಪಾದ ಸಂಘ ಗುಣ ಕೀರ್ತನ ನಮೇ, ಮತ್ಪಾದ ಸಂಘ, ನನ್ನ ಪಾದದ ಸಂಘ ಮಾಡಿ. ಅಲ್ಲಿ ನಮ್ಗೆ ದೇವರ ಪಾದ ಸಿಗೋದಿಲ್ಲ, ದೇವರ ಪಾದೋದಕ ಸಿಗ್ತದಲ್ಲ ಅದರ ಸಂಘ ಮಾಡಿ, ಪರಮಾತ್ಮನ ಪಾದೋದಕವನ್ನ ಸ್ವೀಕಾರ ಮಾಡಿ. ನೋಡಿ, ಇದೊಂದು ಅಪೂರ್ವವಾದ ವಿಚಾರ. ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ದೇವರ ಪಾದೋದಕ ತೆಗೆದುಕೊಳ್ಬೇಕು ಅಂತ ಎಷ್ಟು ಒತ್ತಿಕೊಟ್ಟು ಹೇಳಿದ್ದಾರೆ. ಅದಕ್ಕೆ ನಮ್ಮಲ್ಲಿ ಎಷ್ಟು ಮಟ್ಟಿ ಬಂದ್ಬಿಟ್ಟಿವೆ ಅಂದ್ರೆ, ನಿತ್ಯ ಬೆಳಿಗ್ಗೆ ಸಂಧ್ಯಾ ವಂದನ ಮತ್ತೆ ನಿತ್ಯ ಅನುಷ್ಠಾನ ಏನ್ ಮಾಡ್ತಾರೆ ಬಿಡ್ತಾರೆ, ನಿರ್ಮಾಣಿ ತಗೊಂಡಿವೋ ಇಲ್ಲೋ ಅಂತ ಕೇಳ್ತಾರೆ. ಆಮೇಲೆ ತಿಂಡಿ ತಿನ್ನು ಅಂತ ಹೇಳ್ತಾರೆ. ಅಷ್ಟು ಆ ನಿರ್ಮಾಣದಿಂದ ಪ್ರಾಶಸ್ತ್ಯ ಬಂದದ್ದು ಯಾಕೆ? ಮಧ್ವಾಚಾರ ಹಾಕೊಟ್ಟದ್ದು. ಆಚಾರ್ಯರು ನಿತ್ಯ ಅಭಿಬದಲವ ಬೋಧೋ ವಿಷ್ಣು ಪಾದೋದಕಂತದ, ದೇವರ ನಿರ್ಮಾಲ್ಯದ ತೀರ್ಥವನ್ನು ಸ್ವೀಕಾರ ಮಾಡ್ತಾ ಇದ್ರಂತೆ. ಯಾಕೆ ಅಂದ್ರೆ, ಗಂಗಾದಿ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಎಷ್ಟು ಫಲ ಬರಬೇಕು, ಅದಕ್ಕಿಂತಲೂ ಅಧಿಕವಾದ ಫಲ ಕೇವಲ ನಿರ್ಮಾಲ್ಯ ತೀರ್ಥ ತೆಗೆದುಕೊಂಡ್ರೆ ಬರುತ್ತೆ. ಇಂಥ ಪುಣ್ಯ ನೋಡಿ, ನಿತ್ಯದಲ್ಲಿ ಗಂಗಾ ಸ್ನಾನ, ಇಲ್ಲಿ ಬೆಂಗಳೂರಲ್ಲಿ ಉಡುಪಿ ಮೈಸೂರು ಎಲ್ಲಿ ಬೇಕಾದಲ್ಲಿ ಇದ್ದಲ್ಲಿಯೇ ನೀವು ನಿರ್ಮಾಲ್ಯ ತೀರ್ಥ ಪ್ರಾಶನ ಮಾಡಿದ್ರೆ ಗಂಗಾ ಸ್ನಾನ ಮಾಡಿದ ಫಲವನ್ನು ಪಡೆಯುವ ಇಂಥ ಒಂದು ಸೌಭಾಗ್ಯ. ಹಾಗಾಗಿ ದೇವರು ಹೇಳಿದ್ದಾನೆ ಅದನ್ನು, ವೃಷಭನಾಮಕ ಪರಮಾತ್ಮ ಏನು ಮತ್ಪಾದ ಸಂಘ ನೋಡಿ, ಭರತಾದಿಗಳು ಬರೀ ಪಾದೋದಕ ಮಾತ್ರ ಅಲ್ಲ, ವೃಷಭನ ಪಾದವನ್ನೇ ಹಿಡಿಬಹುದು. ಅವರಿಗೆ ಆ ಯೋಗ ಇದೆ, ನಮಗೆ ಅದಿಲ್ಲ. ಬರೀ ಕೇವಲ ಪಾದೋದಕವನ್ನು ತೆಗೆದುಕೊಳ್ಬೇಕು. ಜೊತೆಗೆ ಗುಣಕೀರ್ತನಾನವೇ, ನನ್ನ ಗುಣಗಳನ್ನ ಕೀರ್ತನೆ ಮಾಡಿ. ನೋಡಿ, ಇದೊಂದು ಅಪೂರ್ವವಾದ ವಿಚಾರ. ದೇವರಲ್ಲಿರತಕ್ಕಂತಹ ಗುಣಗಳನ್ನ ಕೀರ್ತನೆ ಮಾಡಿದ್ರೆ ದೇವರ ಮೋಕ್ಷ ಆಗ್ತದೆ ಎಂದು ಮುಂದೆ ಹೇಳ್ತಾನೆ. ನೋಡಿ, ದೇವರಲ್ಲಿ ಗುಣಗಳು ಒಂದು ವೇಳೆ ಸತ್ಯ ಆದ್ರೆ ಮಾತ್ರ ಇದೆಲ್ಲ ಉಪಯೋಗ. ನೋಡಿ, ನನ್ನಲ್ಲಿ ಶಾಂತ ಸ್ವಭಾವ ಅನ್ನೋ ಒಂದು ಗುಣ ಇತ್ತು ಅಂತ ಇಟ್ಕೊಳ್ಳಿ. ನೀವು ಅದನ್ನು ಕೀರ್ತನೆ ಮಾಡಿದಾಗ ನಾನೇನ್ ಮಾಡ್ತೇನೆ, ಅಯ್ಯೋ ನನ್ನ ಒಳ್ಳೆ ಗುಣಗಳನ್ನು ಪ್ರಶಂಸೆ ಮಾಡಿದ್ದಾರೆ ಅಂತ ಆಗ್ಲಿ, ನಿಮ್ಮ ಬಗ್ಗೆ ನಾನು ಅನುಕಂಪವನ್ನು ಅಥವಾ ಒಂದು ಗೌರವ ಭಾವನೆಯನ್ನು ಕಾಳುತ್ತೇನೆ. ನನ್ನಲ್ಲಿ ಇದೇ ಗುಣವನ್ನು ನೀವು ಕೀರ್ತನೆ ಮಾಡಿದ್ರೆ, ಅಯ್ಯೋ ಋಷಿಗೆ ಕೋಟಿ ದಾನ ಮಾಡಿದ್ದಾರೆ, ಹಾಗೆ ಹೀಗೆ ಮುಖ್ಯಮಂತ್ರಿಗಳಿದ್ದಾರೆ ಅಂತ ಹೇಳಿಬಿಟ್ರೆ ನಾನು ಸಂತೋಷವೂ ಕೊಡುವುದಿಲ್ಲ, ನಿಮಗೆ ಮೇಲೆ ನಾನು ಪ್ರಸನ್ನ ಆಗೋದಿಲ್ಲ. ಹಾಗೆ ದೇವರಲ್ಲಿ ಜ್ಞಾನ, ಆನಂದ, ಶಕ್ತಿ, ಬಲ, ಔದಾರ್ಯ, ಕಾರುಣ್ಯ ಈ ಗುಣಗಳು ಇಲ್ಲ ಅಂತಾದ್ರೆ ನಾವು ಆ ಗುಣಗಳನ್ನು ಕೀರ್ತನೆ ಮಾಡಿದ್ರೆ ಸಂತೋಷ ಆಗ್ಬೇಕು? ಆಗೋದೇ ಇಲ್ಲ. ಇಲ್ಲದೇ ಇರೋ ಗುಣವನ್ನ ಕೀರ್ತನೆ ಮಾಡಿದ್ರೆ ನಮ್ಗೆ ಹೇಗೆ ಸಂತೋಷ ಆಗೋದಿಲ್ವೋ, ಹಾಗೆ ದೇವರಲ್ಲಿ ಗುಣಗಳು ಇಲ್ಲ ಅಂತಾದ್ರೆ ಅದನ್ನು ದೇವರು ಪ್ರಸನ್ನ ಆಗಬಾರದು. ಆದ್ರೆ ದೇವರು ಹೇಳ್ತಾನೆ, ಗುಣ ಕೀರ್ತನಾನೇ, ನನ್ನ ಗುಣಗಳನ್ನ ಕೀರ್ತನೆ ಮಾಡಿ ನಾನು ಸಂತುಷ್ಟನಾಗ್ತೇನೆ ಅಂತ ಹೇಳಿದ್ದಾನೆ. ಹಾಗಾದ್ರೆ ಏನರ್ಥ? ದೇವರಲ್ಲಿ ಗುಣಗಳು ಆರೋಪಿತ ಅಲ್ಲ, ಗುಣಗಳು ಇದೆ. ಯಾಕೆ ವಿಚಾರ ನಾನು ಹೇಳಿದ್ದು ಅಂದ್ರೆ, ಮಾಯಾವಾದ ಮತದಲ್ಲಿ ದೇವರನ್ನ ನಿರ್ಗುಣ ಅಂತ ನಿರೂಪಣೆ ಮಾಡಿದ್ದಾರೆ. ಅಂದ್ರೆ ದೇವರಲ್ಲಿ ಯಾವ ಗುಣವೂ ಇಲ್ಲ, ಬರೀ ಪರಬ್ರಹ್ಮ ಅನ್ನೋದು ಅಖಂಡವಾದ ಒಂದು ಪರಬ್ರಹ್ಮ, ಅದಕ್ಕೆ ರೂಪ ಇಲ್ಲ, ಗುಣ ಇಲ್ಲ. ಅಂದ್ರೆ ಸುಖ ಇದಾದ್ರೆ ಇಲ್ಲ ಅಂತ ಅಲ್ಲ, ದುಃಖ ಇಲ್ಲ ಅಷ್ಟೇ, ಸುಖ ಇದೆ ಅಂತ ಅವ್ರು ಯಾವತ್ತೂ ಒಪ್ಪೋದಿಲ್ಲ. ಈ ರೀತಿಯಾದ ಉಪಾಸನೆ ಏನಿದೆ ಇದು ಮಹಾ ಅನರ್ಥ ಸಾಧನೆ. ಯಾಕೆ ಅಂದ್ರೆ, ದೇವರು ಬಾಯಿಬಿಟ್ಟು ಹೇಳಿದ್ದಾನೆ, ಮೋಕ್ಷಕ್ಕೆ ಹೋಗಬೇಕಾ ನನ್ನನ್ನು ನಿರ್ಗುಣ ಅಂತ ಉಪಾಸನೆ ಮಾಡುದಲ್ಲ, ಗುಣ ಕೀರ್ತನ ಅನ್ನವೇ, ನನ್ನ ಗುಣಗಳನ್ನ ಕೀರ್ತನೆ ಮಾಡಿ. ಅದಕ್ಕೆ ನಮ್ಮ ದಾಸರು ಒಂದೊಂದು ಪದಗಳಲ್ಲಿಯೂ ಕೂಡ ದೇವರ ಬೇರೆ ಬೇರೆ ಗುಣಗಳನ್ನ ವರ್ಣನೆ ಮಾಡ್ತಾ ಹೋಗ್ತಾರೆ. ಯಾಕೆಂದ್ರೆ ದೇವರಷ್ಟು ಗುಣಗಳಿದೆ. ನಿರವೈರ ಸಾಮ್ಯೋಪಶಮೇನ ಪುತ್ರ, ಮಕ್ಕಳೇ, ತನ್ನ ಮಕ್ಕಳನ್ನು ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾನೆ ನರಸಿಂಹ ಪರಮಾತ್ಮ. ಎಲೆ ಮಕ್ಕಳೇ, ನಿರವೈರ ಸಾಮ್ಯೋಪಶಮೇನ, ನಿರವೈರ ಬೇಕಂತ. ಎಲ್ಲ ಭೂತಗಳಲ್ಲಿ, ಎಲ್ಲ ಜೀವಗಳಲ್ಲಿಯೂ ಕೂಡ ವೈರ ಭಾವನೆ ಇರಬಾರ್ದು. ನಮಗೇನಾಗ್ತದೆ ಅಂದ್ರೆ, ಯಾರೊಬ್ಬರು ಕಾಲು ತುಳ್ಕೊಂಡು ಸಿಕ್ಕಿದ್ರೆ ಅವನನ್ನು ಕಾಲು ತುಳಿದ ಅಂತ. ಅದು ಶಾಸ್ತ್ರ ಹೇಳಿದ್ದೆ ಏನಂದ್ರೆ, ನಮ್ಮ ವೈರ ಯಾರಲ್ಲಿ ಇರಬೇಕು ಅಂದ್ರೆ, ಅವ್ರು ನೋಡ್ರಿ ದೇವರ ನಿಂದನೆ ಮಾಡ್ತಾರೆ, ಪರಮಾತ್ಮನ ಗ್ರಂಥಗಳನ್ನ ನಿಂದನೆ ಮಾಡ್ತಾರೆ, ಗೀತೆಯನ್ನು ಸುಡುತ್ತೇನೆ ಅಂತಾರೆ. ಆ ಅಂಥವರ ಬಗ್ಗೆ ನಮಗೆ ವಿರೋಧ ಇರಲಿ, ಅಂಥವ್ರ ಬಗ್ಗೆ ನಮಗೆ ದ್ವೇಷಭಾವ ಇರಲಿ, ಅಂಥವ್ರ ಬಗ್ಗೆ ವೈರ ಇರಲಿ, ಭೀಮಸೇನ ದೇವರು ಅದನ್ನೇ ಮಾಡಿ. ಭೀಮಸೇನ ದೇವರು ದುಶ್ಯಾಸನ ನನ್ನ ತಲೆಯನ್ನ ಕಾಲಿನಿಂದ ಒತ್ತಿ ತಿಕ್ಕಿ ಬಿಡ್ತಾರೆ, ಚಟ್ನಿ ಮಾಡಿ ಬಿಡ್ತಾರೆ. ನೋಡುವಾಗ ಎಷ್ಟು ಕ್ರೌರ್ಯ, ಕರ್ಣಾದಿಗಳು ಹೆದರಿ ಅಡಗಿಕೊಂಡು ಬಿಡ್ತಾರೆ. ಇಡೀ ರಣರಂಗದಲ್ಲಿ ಯಾರೂ ಇರೋದಿಲ್ಲ. ಎಂತಹ ಕ್ರೌರಿ ಭೀಮಸೇನ ದೇವರು, ಎದೆ ಬಗೆಯೋದೇನು, ರಕ್ತಪಾನ ಮಾಡ್ತೀನಿ ಅನ್ನೋದೇನು, ತೊಡೆ ಮುರಿಯೋದೇನು, ಏನಿದೆಲ್ಲ ಅಂತ. ಅರೆ ಭೀಮಸೇಂದ್ರ ಯಾವ ಪ್ರಸಂಗದಲ್ಲೂ ನನ್ನ ಹೆಂಡತಿ ವಸ್ತ್ರಾಪಹರಣ ಮಾಡಿದ, ನನಗವತ್ತು ಕಾಡಿ ಕಳಿಸಿದ ಅಂತ ಹೇಳಿಲ್ಲ, ಕೃಷ್ಣನ ನಿಂದನೆ ಮಾಡಿದ್ದಾನೆ, ಇವನ್ನ ನಾನು ಬಿಡೋದಿಲ್ಲ ಅಂತಾರೆ. ಇದು ನಿಜವಾಗಿ ನಮ್ಮಲ್ಲಿರಬೇಕಾದ ವೈರ. ಭೀಮಸೇಂದ್ರರು ಅಕಸ್ಮಾತ್ ಕೃಷ್ಣನ ಸಂಕಲ್ಪ ಹೀಗಿರ್ಲಿಲ್ಲ ಅಂತಾಗಿದ್ರೆ ಅವತ್ತೇ ಹೊಡೆದ್ಬಿಡ್ತೀರ ಅವನ್ನೆಲ್ಲ. ದೇವರ ಸಂಕಲ್ಪ ಇತ್ತು ಅನ್ನೋ ಒಂದೇ ಕಾರಣಕ್ಕೆ ಸುಮ್ಮನೆ ಇದ್ರು. ಅದಕ್ಕೆ ವರದಾರಿ ಗುರುಸಾರ ಹೋಮರು ಸರಸಭಾರತಿಯಲ್ಲಾದ್ರೂ ಒಂದು ಮಾತು ಹೇಳ್ತಾರೆ. ದ್ರೌಪದಿ ದೇವಿಯ ವಸ್ತ್ರಾಪಹಾರ ಆಗುವಾಗ ಕೃಷ್ಣ ಪರಮಾತ್ಮ ಅಕ್ಷಯ ವಸ್ತ್ರವನ್ನು ಕೊಟ್ಟ. ಯಾಕೆ ಕೊಟ್ಟ ದೇವರು ಅಂದ್ರೆ, ಭೀಮಸೇಂದ್ರರು ನೋಡಿ ನಂತ ದೇವರು, ಯಾಕಂದ್ರೆ ಧರ್ಮರಾಜರಲ್ಲಿ ಸಾಮರ್ಥ್ಯವೇ ಇಲ್ಲ, ಸೋ ಸುಮ್ಮನೆ ಕೂತಿದ್ದಾರೆ. ಭೀಮಸೇಂದ್ರರು ವಸ್ತು ಅವ್ರಿಗೆ ಎಷ್ಟು ಸಾಮರ್ಥ್ಯ ಇದೆ ಅಂದ್ರೆ, ಆ ನೂರು ಜನ ಅಲ್ಲೇ ಕೊಂದು ಬಿಡ್ತಿದ್ರು ಅವ್ರು ಆ ಕ್ಷಣದಲ್ಲಿ. ಆದ್ರೂ ಸುಮ್ಮನೆ ಶಾಂತಿ ಇಲ್ಲ, ಯಾಕಂದ್ರೆ ಕೃಷ್ಣದೇವರ ಸಂಕಲ್ಪ ಇಲ್ಲಿ ಕೊಲ್ಲಬಾರ್ದು ದೇವರ ಸಂಕಲ್ಪ ಇದೆ, ಸುಮ್ಮನೆ ಕೂತಿದ್ದಾನಲ್ಲ. ಆ ತಾಳ್ಮೆಯನ್ನು ನೋಡಿ ದೇವರು ಕೊಟ್ಟನಂತೆ, ನಾನು ಈ ರೂಪದಿಂದ ರಕ್ಷಣೆ ಮಾಡ್ತೇನೆ ಅಂದ್ರೆ, ಅಷ್ಟು ಭೀಮಸೇನ ದೇವರಲ್ಲ ಆ ತಾಳ್ಮೆ ಇದೆ ಅಂದ್ರೆ, ಆ ಸಹನ ಶಕ್ತಿ ಇದೆ. ಮುಖ್ಯವಾಗಿ
ಪರಮಾತ್ಮನ ಸಂಕಲ್ಪಕ್ಕೆ ವಿರುದ್ಧವಾಗಿ ನಡ್ಕೊಳ್ಬಾರ್ದು ಅನ್ನೋ ಒಂದು ದೀಕ್ಷೆ ಇದೆ. ಇದು ನಿಜವಾಗಿ ನಮ್ಮಲ್ಲಿ ಇರಬೇಕಾದ ಹಾಗೆ ನಿರ್ವೈರ ಸಾಮ್ಯೋಪಶಮ ಏನಂತಂದ್ರೆ, ಯಾವ ವ್ಯಕ್ತಿಯಲ್ಲಿಯೂ ನಮಗೆ ದ್ವೇಷ ಭಾವನೆ ಇರಬಾರ್ದು, ವೈರ ಭಾವನೆ ಇರಬಾರ್ದು. ಆದ್ರೆ ದೇವರ ವಿರೋಧಿಗಳು, ಪರಮಾತ್ಮನ ನಿಂದಕರು, ಪರಮಾತ್ಮನ ದ್ವೇಷಗಳು ಅಂತಾದ್ರೆ ಅವರಲ್ಲಿ ವೈರವನ್ನು ತಾಳಲೇಬೇಕು. ಹಾಗಾಗಿ ಬೇರೆ ಸಾಮಾನ್ಯವಾದ ಭೂತಗಳಲ್ಲಿ ವೈರವನ್ನು ತಾಳಬಾರದು. ಪುತ್ರ ಜಿಹಾದಯ ದೇಹ ದೇಹಾತ್ಮ ಬುದ್ಧಿ, ಯಾರ ಹಿಂಸೆಯನ್ನ ಮಾಡಬಾರದು. ಮತ್ತೆ ದೇಹ ಗೇಹ ಆತ್ಮ ಬುದ್ಧಿ, ದೇಹ ಮತ್ತೆ ಗೇಹ, ಇದರಲ್ಲಿ ಆತ್ಮಬುದ್ಧಿ ಇರಬಾರ್ದು. ಅಂದ್ರೆ ದೇಹದಲ್ಲಿ ನಮ್ಗೆ ಏನಿರುತ್ತೆ, ನನ್ನ ದೇಹ ಅನ್ನೋ ಅಭಿಮಾನ ಇದೆ. ವಸ್ತು ನಮ್ದೇ ದೇಹ ಇದು, ಏನ್ ಮತ್ತೊಬ್ಬರ ದೇಹ ಅಲ್ಲ. ಆದ್ರೆ ಇದು ನಾವು ದುಡ್ಕೊಂಡು ತಂದಿದ್ದೋ ಅಥವಾ ನಾವೇನೋ ಸ್ವಲ್ಪ ಕಟ್ಕೊಂಡಿದ್ದೋ ಅಲ್ಲ, ದೇವರು ಕೊಟ್ಟ ದೇಹ ಇದು. ಇದು ಶಾಶ್ವತವೂ ಅಲ್ಲ, ಯಾವತ್ತೋ ಬಂದಿದೆ, ಇನ್ಯಾವತ್ತೋ ಹೋಗ್ಲಿಕ್ಕಿದೆ. ಹಾಗೆ ದೇಹದ ಮೇಲೆ ಅಭಿಮಾನ ಇರಬಾರ್ದು. ಅದೇ ರೀತಿ ದೇಹದ ಮೇಲೆ ಮನೆಯನ್ನು ಕಟ್ಟಿರ್ತೇವೆ, ನನ್ನ ಮನೆ ಅಂತೇಳಿ ಒಂದು ಬಾಲ್ ಯಾವಾಗ ಹೋಗೋದ್ಕೂ ಹೀಗೆ ನೋಡ್ತೇವೆ, ನನ್ನ ಮನೆಗೆ ಹೋಗೋದು ಬಿಟ್ಟ ಅಂದ್ರೆ ಅಷ್ಟು ನಮ್ಗೆ ಆ ಮನೆ ಮೇಲೆ ಅಭಿಮಾನ ಇರ್ತದೆ. ಅದನ್ನ ಮಾಡಬಾರ್ದು. ಹಾಗೆ ದೇಹ ಗೇಹಾತ್ಮ ಬುದ್ಧಿಯೇ ಜಿಹಾಸಯ, ಅಂತಹ ಅಭಿಮಾನದ ಬುದ್ಧಿಯನ್ನು ಬಿಡುವುದರ ಮೂಲಕ ದೇವರನ್ನು ಒಲಿಸಿಕೊಳ್ಳಿಕ್ಕೆ ಆಗ್ತದೆ. ಅದರ ಜೊತೆಗೆ ಅಧ್ಯಾತ್ಮ ಯೋಗೇನ ವಿವಿಕ್ತ ಸೇವಯ ಪ್ರಾಣೇಂದ್ರಿಯಾತ್ಮ ವಿಜಯೇನ ಸಮ್ಯಕ್. ಅಧ್ಯಾತ್ಮ ಯೋಗೇನ ಪರಮಾತ್ಮನಲ್ಲಿ ನಮ್ಮ ಮನಸ್ಸನ್ನು ನೆಲೆಗೊಳಿಸಬೇಕು. ಇದು ಕೂಡ ಒಂದು ಮೋಕ್ಷಕ್ಕೆ ಸಾಧನವಾದದ್ದು. ವಿವಿಕ್ತ ಸೇವೆಯ, ವಿವಿಕ್ತ ಸೇವಾ ಅಂದ್ರೆ ಏಕಾಂತದಲ್ಲಿ ಇರು. ನೀವು ನೋಡಿಬೇಕಾದ್ರೆ ಎಷ್ಟೋ ಜನ ದೊಡ್ಡ ದೊಡ್ಡ ತಪಸ್ವಿಗಳು, ಜ್ಞಾನಿಗಳೆಲ್ಲ ಯಾವ್ದೋ ನದಿ ತೀರದಲ್ಲಿ ಸಾಧನೆ ಮಾಡಿ ಅಲ್ಲೇ ವೃಂದಾವನಸ್ಥರಾಗಿಬಿಟ್ಟಿದ್ದಾರೆ. ಅವ್ರು ದೊಡ್ಡ ದೊಡ್ಡ ಬೆಂಗಳೂರು ಮೈಸೂರಿನ ಸಿಟಿಯಲ್ಲಿ ಬಂದು ವೃಂದಾವನಸ್ಥರಾಗಿಲ್ಲ. ಯಾಕೆ ಅಂದ್ರೆ ಅವರೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ, ಶಾಸ್ತ್ರಗಳನ್ನ ನಿರಂತರ ಅಧ್ಯಯನ ಮಾಡಿ 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 ಏಕಾಂತದಲ್ಲಿ ಯಾರು ಇಲ್ಲದಲ್ಲಿ ಕೂತ್ಕೊಂಡು ಸಾಧನೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ವಿವಿಕ್ತ ದೇಶ ಸೇವಿತ್ವಂ, ದೇವರು ಹೇಳ್ತಾನೆ ಉದ್ಧವರಿಗೆ ಉಪದೇಶ ಮಾಡುವಾಗ. ಭಾಗವತ ಧರ್ಮದ ಅನುಷ್ಠಾನದ ಒಂದು ಅನುಷ್ಠಾನ ಏನಂದ್ರೆ ಏಕಾಂತದಲ್ಲಿ ವಾಸ ಮಾಡೋದು ಅಂತೇಳಿ ಇಲ್ಲೇ ಹೊರಟು ಬಿಡೋದಲ್ಲ. ಒಂದು ತಿಳ್ಕೊಳ್ಬೇಕು ನಾವು, ಶಾಸ್ತ್ರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಎಲ್ಲ ಇಂದ್ರಿಯಗಳನ್ನು ನಮ್ಮ ವಶ ಮಾಡಿಕೊಂಡ ಮೇಲೆ ಆಮೇಲೆ ಅವನಿಗೆ ಏನಾಗ್ತದೆ, ನಾಲ್ಕು ಜನರ ಮಧ್ಯದಿಂದ ಕಿರಿಕಿರಿ ಆಗ್ತದೆ. ಅಲ್ಲಿ ಊಟಕ್ಕೆ ಬನ್ನಿ ಅಂತ ಕರೀತಾರೆ, ಇಲ್ಲಿ ಮಾತಾಡ್ರಿ ಅಂತಾರೆ, ಅಲ್ಲಿ ಹರಟೆ ಹೊಡಿ ಅಂತಾರೆ, ಬೆಳಿಗ್ಗೆ ಹೋಗೋಣ ಅಂತಾರೆ, ಸಾಯಂ ಸಾಕರಿಸಿ ಬಿಡುತ್ತೆ. ಯಾಕಂದ್ರೆ ಅವನಿಗೆ ಅಲ್ಲಿ ಯಾವುದು ಬೇಕಾಗೋದಿಲ್ಲ, ಆ ಹಂತಕ್ಕೆ ಹೋಗ್ಬಿಟ್ಟಿರ್ತಾನೆ, ನಿರಂತರ ದೇವರ ಚಿಂತನೆ ಮಾಡ್ತಾ ಇರ್ತಾನೆ. ಅಂಥವನ್ ಎಲ್ಲಿರಬೇಕು ಅಂದ್ರೆ ಏಕಾಂತದಲ್ಲಿ ಇರ್ಬೇಕು. ಹಾಗೆ ವಿವಿಕ್ತ ಯೋಗಿಯ ವಿವಿಕ್ತ ಸೇವೆಯ, ಅದರ ಜೊತೆಗೆ ಪ್ರಾಣೇಂದ್ರಿಯ ಆತ್ಮ ವಿಜಯನ ಸಮಯ, ಪ್ರಾಣ ಇಂದ್ರಿಯ ಆತ್ಮ ಇವುಗಳ ಜಯ. ಪ್ರಾಣ ಅಂದ್ರೆ ಶ್ವಾಸೋಚ್ಛ್ವಾಸ, ಅಂದ್ರೆ ಪ್ರಾಣಾಯಾಮವನ್ನು ಚೆನ್ನಾಗಿ ಮಾಡಬೇಕು. ಅದೇ ರೀತಿ ಇಂದ್ರಿಯಗಳ ನಿಗ್ರಹವನ್ನ ಮಾಡಬೇಕು, ಹಾಗೂ ಮನಸ್ಸಿನ ನಿಗ್ರಹವನ್ನ ಮಾಡಬೇಕು. ತಚ್ಛ್ರದ್ಧೆಯ ಬ್ರಹ್ಮಚರ್ಯೇಣ ಶಶ್ವತ್, ಪರಮಾತ್ಮನಲ್ಲಿ ಅಷ್ಟೇ ಶ್ರದ್ಧೆಯನ್ನು ಇಟ್ಟಿರಬೇಕು. ಬ್ರಹ್ಮಚರ್ಯ ಉತ್ತಮವಾದ ನಡತೆ ಚಾರಿತ್ರ್ಯವನ್ನು ಹೊಂದಿರಬೇಕು. ಶಶ್ವತ ಸಂಪ್ರಮಾದೇನ ಜಯೇನ ವಾಚ, ಮಾತನ್ನು ಗೆಲ್ಲಬೇಕು ಅಂತಾನೆ ದೇವರು. ನೀವು ಮಾತನ್ನು ಗೆಲ್ಲದೇ ಇದ್ರೆ ಆಗೋದು, ಯಾಕಂದ್ರೆ ನೋಡಿ ಎಷ್ಟು ಕಷ್ಟ ಇದೆ ಮಾತನ ಗೆಲ್ಲೋದು ಅಂತಂದ್ರೆ, ಬಾಯಿ ತೆಗೆದುಕೊಳ್ಳಿ ನಮಗೆ ತಕ್ಷಣವೇ ಒಂದೇವು ಸರ 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 ಪ್ರತ್ಯುತ್ತರ ಬರ್ತಾರೆ. ಅರ್ಜುನರು ಇವರ ಜೊತೆಗೆ ನಿವಾಸಕವಚ ಜೊತೆಗೆ ಯುದ್ಧವನ್ನು ಮಾಡುವಾಗ ಒಂದು ಕ್ಷಣವೂ ಬಿಡದೆ ಸರ 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 ಬಾಣವನ್ನು ಬಿಡ್ತಾ ಇದ್ರಂತೆ. ಅದನ್ನು ಮೀರಿಸಿದಷ್ಟು ನಮ್ಮ ಮಾತು ವೇಗ. ತಕ್ಷಣ ಅವರು ಒಬ್ರು ಅನ್ನೋಂತ ಕುಸೋದಿಲ್ಲ, ನಾಲ್ಕರಷ್ಟು ಬೀದ್ ಬಿಡುತ್ತೆ ನಾವು. ಅಷ್ಟು ವೇಗವಾಗಿ ನಮ್ಮ ಮಾತು ಹೊರಗೆ ಬಿಡುತ್ತದೆ. ಆ ಮಾತನ್ನು ನಿಗ್ರಹ ಮಾಡಬೇಕು ಅಂತ ಅಂದ್ರೆ ಜಯೇನ ವಾಚ. ಯಾಕೆಂದ್ರೆ ನಮ್ಮ ಬಾಯಿಯಿಂದ ಒಳ್ಳೆ ಮಾತು ಬರಬೇಕು, ಯಾವತ್ತು ಕೆಟ್ಟ ಮಾತನ್ನು ಬರಬಾರದು. ಇದೊಂದು ತಪಸ್ಸು. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂಜಯತ, ಕೃಷ್ಣದೇವರ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಯಾವ ಮಾತು ಮತ್ತೊಬ್ಬರಿಗೆ ಉದ್ವೇಗವನ್ನು ಉಂಟು ಮಾಡೋದಿಲ್ಲ ಅಂತಹ ಮಾತು ತಪಸ್ಸು ಅಂತ ಅನ್ನೋದು. ಹಾಗಾಗಿ ಆ ರೀತಿಯಲ್ಲಿ ದೇವರಂತಾನೆ ಮಾತನ್ನು ನಿಗ್ರಹ ಮಾಡಬೇಕು. ಅದು ಕೂಡ ಮೋಕ್ಷಕ್ಕೊಂದು ಸಾಧನ. ಸರ್ವತ್ರ ಮದ್ಭಾವ ವಿಚಕ್ಷಣೇನ ಜ್ಞಾನೇನ ವಿಜ್ಞಾನ ವಿರಾಜಿತೇನ. ಇದರ ಜೊತೆಗೆ ಸರ್ವತ್ರ ಎಲ್ಲ ಕಡೆಗಳಲ್ಲೂ ಪರಮಾತ್ಮನ ಭಾವ ಬೇಕು. ಅಂದ್ರೆ ಏನು, ಎಲ್ಲ ಕಡೆ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಎನ್ನುವ ಜ್ಞಾನ ಬೇಕು. ನಮ್ಗೆ ಇದು ಮರ್ತೋಗ್ಬಿಡುತ್ತೆ ಎಷ್ಟೋ ಬಾರಿ. ಯಾರಿಗೊಬ್ಬರಿಗೆ ಆರಾಮಿಲ್ಲ ಅಂತ ಆಸ್ಪತ್ರೆ ನೋಡ್ಲಿಕ್ಕೆ ಹೋಗ್ತೀವಿ, ಡಾಕ್ಟರ್ 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 ಏನಾದ್ರು ಮಾಡಿ, ಅವ್ರು ರಕ್ಷಣೆ ಮಾಡಿ. ದೇವರನ್ನು ಕೇಳ್ಕೊಳ್ಳಿ ಅನ್ನೋ ಅರಿವಿರೋದಿಲ್ಲ ನಮಗೆ. ಆ ಡಾಕ್ಟರ್ಗೆ ಪಾದಕ್ಕೆ ಬೀಳ್ತಾವ ಅಂತಾನೆ, ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಅಂತ ತಲೆ ಕೆಡಿಸ್ಕೊಂಡು, ಅಯ್ಯೋ ಏನಾಯ್ತಲ್ಲಪ್ಪ ಏನಾಗ್ಬಿಡುತ್ತೋ. ಇದೆಲ್ಲ ಸತ್ಯ, ಚಿಂತೆ ಆಗೋದು ಸತ್ಯ, ಡಾಕ್ಟರ್ನ ಕೇಳಬೇಕು ಅದೆಲ್ಲ ಸತ್ಯ. ಬಟ್ಟಾದ್ರೆ ಇದೆಲ್ಲದಕ್ಕೂ ಮೀರಿ ಪರಮಾತ್ಮನ ಅಧೀನವಾಗಿ ನಡೀತಾ ಇದೆ ಇದೆಲ್ಲ. ನಾವು ಮಾತಾಡೋದಿರ್ಬೋದು, ಆ ಪೇಷಂಟಿನ ಪರಿಸ್ಥಿತಿ ಇರ್ಬೋದು, ಡಾಕ್ಟರ್ ನೋಡೋದಿರ್ಬೋದು, ಎಲ್ಲವೂ ದೇವರ ಅಧೀನ. ಹಾಗಾಗಿ ಆ ಒಂದು ಎಚ್ಚರ ಹೋಗ್ಬೇಕು. ಹಾಗೆ ಸರ್ವತ್ರ ಮದ್ಭಾವ ವಿಚಕ್ಷಣೆ, ಎಲ್ಲ ಕಡೆಯಲ್ಲೂ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು. ಅಂತರ್ಯಾಮಿಯಾಗಿ ದೇವರಿದ್ದಾನೆ ಅಂತ ತಿಳಿದುಕೊಳ್ಳಬೇಕು. ಜ್ಞಾನೇನ ವಿಜ್ಞಾನ ವಿರಾಜಿತೇನ, ಶುದ್ಧವಾದ ಪರಮಾತ್ಮನ ಜ್ಞಾನ, ಸಾಮಾನ್ಯವಾದ ಜ್ಞಾನ, ವಿಶೇಷವಾದ ಜ್ಞಾನ. ಸಾಮಾನ್ಯವಾದ ಜ್ಞಾನ ಅಂದ್ರೆ ದೇವರು ನಮಗಿಂತ ಭಿನ್ನನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಸಕಲ ಗುಣ ಶಬ್ದ ವಾಚ್ಯನಾಗಿದ್ದಾನೆ ಅಂತ ತಿಳ್ಕೊಳ್ಳೋದು. ಇದರ ಜೊತೆಗೆ ವಿಶೇಷ ಜ್ಞಾನ ಅಂದ್ರೆ ದೇವರಲ್ಲಿ ಇರ್ತಕ್ಕ ಬೇರೆ ಬೇರೆ ವೈಶಿಷ್ಟ್ಯ, ದಶಾವತಾರ ಆದ ರೂಪಗಳಿಂದ ಮಾಡಿದ ಕಾರ್ಯ, ಮತ್ಸ್ಯಾದಿ ಪೂರ್ಣ ಕೇಶವಾದಿ 24 ರೂಪಗಳ ವ್ಯೂಹದ ವಿಚಾರ, ಹೀಗೆ ಬೇರೆ ಬೇರೆ ದೇವರ ವಿಶೇಷ ವಿಚಾರಗಳಿದೆ, ಅದನ್ನು ತಿಳಿದುಕೊಳ್ಬೇಕಂತ. ಜ್ಞಾನೇನ ವಿಜ್ಞಾನ ವಿರಾಜಿತೇನ, ಜ್ಞಾನ ವಿಜ್ಞಾನ ಸಹಿತನಾಗಿದೆ. ಯೋಗೇನ ಧೃತ್ಯುದ್ಧವ ಸತ್ವಯುಕ್ತ ಲಿಂಗಂ ವ್ಯಪೋಹೇ ಕುಶಲೋಹಮಾಖ್ಯಂ. ಇದ್ರ ಜೊತೆಗೆ ಯೋಗ ಬೇಕು. ಅಂದ್ರೆ ಯೋಗ ಅಂದ್ರೆ ಉಪಾಯ, ಧ್ಯಾನವನ್ನ ಮಾಡತಕ್ಕ ಉಪಾಯ. ಎಂತಹ ಯೋಗ ಅಂದ್ರೆ ಧೃತ್ಯುದ್ಭವ ಸತ್ವಯುಕ್ತ,
ಜಿಕ್ವ ಮತ್ತೆ ಉಪಸ್ಥ ಅಂದ್ರೆ ಎರಡು ಇಂದ್ರಿಯಗಳಿವೆ. ಜಿಕ್ವ ಅಂದ್ರೆ ನಾಲಿಗೆ, ಉಪಸ್ಥ ಅಂದ್ರೆ ಮುಖೇಂದ್ರಿಯ. ಈ ಎರಡೂ ಇಂದ್ರಿಯಗಳನ್ನು ನಿಗ್ರಹ ಮಾಡೋದೇನಿದೆ, ಇದೇ ಒಂದು ಧೃತಿ, ಇದೇ ನಿಜವಾದ ಒಂದು ಬಲ. ನೀವು ಜೀವನದಲ್ಲಿ ಎಷ್ಟೇ ಸಾಧನೆ ಮಾಡಿ, ನಿಮ್ಮ ಸಾಧನೆಗೆ ಅಡೆತಡೆಯಾಗಿ ಬರೋದೇ ಈ ಎರಡು ಇಂದ್ರಿಯ, ಒಂದು ಉಪಸ್ಥೇಂದ್ರಿಯ, ಇನ್ನೊಂದು ನಾಲಿಗೆ. ಈ ಎರಡು ಇಂದ್ರಿಯಗಳ ಚಾಪಲ್ಯಕ್ಕೊಳಗಾಗಿ ಸಾಧನೆಯನ್ನು ಬಿಟ್ಟು ಮತ್ತಿನ ಒಳಗೆ ಬಂದ್ಬಿಡ್ತಾನೆ, ಹೊರಗೆ ಬರ್ತಾನೆ ಜೀವ. ಹಾಗಾಗಿ ಇವೆರಡನ್ನ ನಿಗ್ರಹ ಮಾಡೋದೇನಿದೆ, ಅದನ್ನ ನಿಗ್ರಹ ಮಾಡಿಬಿಟ್ರೆ ದೊಡ್ಡ ಬಲ ಸಂಪಾದನೆ ಮಾಡಿದಾಗ, ಅಂತಹ ಬಲದಿಂದ ಯುಕ್ತನಾಗಿ ಯಾವ ವ್ಯಕ್ತಿ ಪರಮಾತ್ಮನ ಉಪಾಸನೆಯನ್ನ ಧ್ಯಾನವನ್ನ ಮಾಡ್ತಾನೋ ಅವನು ಲಿಂಗಂ ವ್ಯಪೋಹೇ ಕುಶಲೋಹಮಾಖ್ಯಂ ಅಂಥವನು ಅಹಂ ಎಂಬ ಲಿಂಗದಿಂದ ಮುಕ್ತನಾಗ್ತಾನೆ. ಲಿಂಗ ಅಂದ್ರೆ ಲಿಂಗ ಶರೀರ, ನಮಗೆ ಅನಾದಿ ಕಾಲದಿಂದ ಲಿಂಗ ಶರೀರ ಅಂಟ್ಕೊಂಡ್ಬಿಟ್ಟಿದೆ, ಅದು ಹೋಗೋದಷ್ಟೇ ಬಾಕಿ ಇರೋದು. ಅದು ಹೋಗೋದು ಯಾವಾಗ ಅಂದ್ರೆ ಯಾವಾಗ ಪರಮಾತ್ಮನ ಶುದ್ಧವಾದ ಜ್ಞಾನಾಗಿ ಪರಮಾತ್ಮನ ಕಾರುಣ್ಯ ನಮ್ಮ ಮೇಲೆ ಬೀಳುತ್ತದೋ ಆಗ ಆ ಲಿಂಗ ಶರೀರ ಕಳಚಿ ಹೋಗ್ತದೆ. ಅದು ಕಳಚಿ ಹೋಗ್ಲಿಕ್ಕೆ ಇಷ್ಟೆಲ್ಲ ಸಾಧನೆಯನ್ನ ಮಾಡಬೇಕು ಅಂತ ಋಷಭನಾಮಕ ಪರಮಾತ್ಮ ತನ್ನ ಮಕ್ಕಳಿಗೆ ಉಪದೇಶವನ್ನ ಮಾಡುತ್ತಾನೆ. ಪುತ್ರಾಶ್ಚ ಶಿಷ್ಯಾಶ್ಚ ಪಿತಾ ಗುರುರ್ವ ಮಲ್ಲೋಕ ಕಾಮೋ ಮದನುಗ್ರಹಾರ್ಥ ಇತ್ತಂ ವಿಮನ್ಯುರನು ಶಿಷ್ಯಾದ ತಜ್ಞ ನಯೋಜಯೇತ್ ಕರ್ಮ ಸುಕರ್ಮ ಮೂಢಾನ್. ಹೀಗೆ ದೇವರು ಆ ತನ್ನ ಮಕ್ಕಳಿಗೆ ಉಪದೇಶವನ್ನು ಮಾಡುವುದರ ಜೊತೆಗೆ ಎಲ್ಲ ತಂದೆಯರಿಗೂ ತಾನು ಪರಮಾತ್ಮ ಕಿವಿಗೊಂಡು ಉಪದೇಶ ಕೊಟ್ಟಿದ್ದಾನೆ. ತಂದೆ ಅಥವಾ ತಾಯಿ ಗುರುಸ್ಥಾನದಲ್ಲಿ ಇದ್ದವರು ತಮ್ಮನ್ನ ಕೇಳತಕ್ಕವರು, ತಮ್ಮ ಮಾತನ್ನ ಪಾಲನೆ ಮಾಡತಕ್ಕವರು, ಏನು ಉಪದೇಶ ಮಾಡಬೇಕು. ಎಷ್ಟೋ ಬಾರಿ ಹೀಗಾಗ್ತದೆ, ಮಕ್ಕಳೆಲ್ಲೋ ವಿದೇಶದಲ್ಲಿ ಇರ್ತಾರೋ ಅಥವಾ ಇನ್ನೆಲ್ಲೋ ಹೋಗ್ಬಿಟ್ಟಿರ್ತಾರೆ, ಸಾಯೋ ಹಂತ ಬಂದ್ಬಿಟ್ಟಿರ್ತಾರೆ, ಹಾಗೆ ನೀವು ನಿಮ್ಮ ಮಕ್ಕಳಿಗೆ ಏನ್ ಹೇಳ್ಬೇಕು ಅಂತ ಕೊನೆ ಆಸೆ ಹೇಳ್ಬಿಡ್ರಿ, ಹಾಗೆ ಹೀಗೆ ಅಂತ ಕೇಳ್ತಾರೆ. ಇವ್ರು ಏನೇನೋ ಹೇಳ್ತಾ ಇರ್ತಾರೆ, ಇಲ್ಲ ನಂದಿ ಆಸ್ತಿ ಮತ್ತು ಕೊಡ್ಲಿ ಅಂತ, ಅದು ನನಗೆ ಆಗ್ಬೇಕಂತಿತ್ತು ಆಗ್ಲಿಲ್ಲ ಅಂತ ಹಿಂಗೇನೋ ಹೇಳ್ತಾ ಇರ್ತಾರೆ. ಆದ್ರೆ ವಸ್ತುತಃ ಮಕ್ಕಳಿಗಾಗ್ಲಿ ಶಿಷ್ಯರಿಗಾಗ್ಲಿ ಏನು ಉಪದೇಶ ಕೊಡಬೇಕು ಅಂದ್ರೆ ಋಷಭನಾಮ ಪರಮಾತ್ಮ ಹೇಳ್ತಾನೆ, ಪುತ್ರಾಶ್ಚ ಶಿಷ್ಯಾಶ್ಚ ಪಿತಾ ಗುರುರ್ವ. ತಂದೆ ಮಕ್ಕಳಿಗಾಗ್ಲಿ, ಗುರುಗಳು ಶಿಷ್ಯರಿಗಾಗ್ಲಿ ಏನು ಉಪದೇಶ ಮಾಡಬೇಕು ಅಂದ್ರೆ, ಇತ್ತಂ ವಿಮನ್ಯುರನು ಶಿಷ್ಯಾದ ತಜ್ಞ, ನಾನೇ ನಿಮಗೆ ಮೂರು ಶ್ಲೋಕದಲ್ಲಿ ನಿಮಗೆ ಉಪದೇಶ ಮಾಡಿದೆ, ನನ್ನನ್ನು ಹೊಂದ್ಲಿಕ್ಕೆ ಏನ್ ಮಾಡಬೇಕು ಅಂತ ಇದನ್ನು ಉಪದೇಶ ಮಾಡಬೇಕು. ಬೇರೆ ಏನೋ ಉಪದೇಶ ಮಾಡೋದಲ್ಲ, ಶಿಷ್ಯರು ಬಂದ್ಕೊಳ್ಳಿ ಗುರುಗಳು ನೋಡಪ್ಪ ನೀನು ಅದನ್ನ ಮಾಡು ಇದನ್ನ ಮಾಡು ಏನು ಹೇಳಬೇಕಾಗಿಲ್ಲ. ನೀನು ಮೋಕ್ಷವನ್ನು ಹೊಂದಬೇಕು ಅಂತ ಬಯಸೋದಾದ್ರೆ ದೇವರು ನೀವು ಉಪಾಸನೆ ಮಾಡು, ಇಂದ್ರಿಯಗಳ ನಿಗ್ರಹ ಮಾಡು, ವಿವಿಕ್ತ ದೇಶ ಸೇವಿಯಾಗು, ಯಾರನ್ನು ದ್ವೇಷ ಮಾಡಬೇಡ, ದೇವರಲ್ಲಿ ಅಚಲ ಭಕ್ತಿಯನ್ನ ಮಾಡು, ಮತ್ತೆ ವಿಹಿತವಾದ ಕರ್ಮಾನುಷ್ಠಾನವನ್ನ ಮಾಡು, ಮನಸ್ಸಿನಲ್ಲಿ ಪರಮಾತ್ಮನ ರೂಪದ ಉಪಾಸನೆ ಮಾಡು, ಶ್ರದ್ಧೆಯನ್ನು ಇಟ್ಟುಕೋ, ನಿರಂತರ ಪಾಠ ಪ್ರವಚನ, ಈ ರೀತಿ ತತ್ವಗಳನ್ನು ಉಪದೇಶ ಮಾಡಬೇಕು ವಿನಃ ಬೇರೆ ಯಾವುದನ್ನು ಉಪದೇಶ ಮಾಡಬಾರದು. ಮಲ್ಲೋಕ ಕಾಮಹ ಮದನುಗ್ರಹ, ಅದರಿಂದ ನನ್ನ ಲೋಕಪ್ರಾಪ್ತಿಯೂ ಆಗ್ತದೆ, ನನ್ನ ಅನುಗ್ರಹವೂ ಆಗ್ತದೆ. ಹಾಗಾಗಿ ಹಿರಿಯರಾದವರು ಮಕ್ಕಳಿಗೆ ಮಾಡಬೇಕಾದ ಉಪದೇಶ ಇದು, ಅತಜ್ಞಾನ ನಯೋಜಯೇತ್ ಕರ್ಮ ಸುಕರ್ಮ ಮೂಢಾನ್. ಯಾಕೆಂದ್ರೆ ಕಿರಿಯರಿಗೆ ಸರಿಯಾದ ಮಾರ್ಗ ಗೊತ್ತಿರೋದಿಲ್ಲ, ಅದನ್ನು ತಿಳಿಸಿಕೊಡಬೇಕಾದ ಹಿರಿಯರು. ಹಾಗಾಗಿ ಕರ್ಮ ಮೂಢ, ಕರ್ಮವನ್ನ ಮಾಡಿ ಎಲ್ಲೆಲ್ಲೋ ತಿಳ್ಕುವುದಕ್ಕಿಂತ ಸರಿಯಾದ ಕರ್ಮವನ್ನ ಉಪದೇಶ ಮಾಡಬೇಕಾದ ದೊಡ್ಡವರ ಕರ್ತವ್ಯ. ಹಾಗಾಗಿ ಅಂಥವರನ್ನ ಉತ್ತಮವಾದ ಮಾರ್ಗದಲ್ಲಿ ಪ್ರೇರೇಪಿಸಬೇಕು ಅಂತ ಪರಮಾತ್ಮ ಋಷಭನಾಮಕ ಪರಮಾತ್ಮ ಉಪದೇಶವನ್ನು ಮಾಡಿದ್ದಾನೆ. ಹಾಗಾಗಿಯೇ ಶುಕಾಚಾರ್ಯರು ಪರೀಕ್ಷಿತರಾಜನಿಗೆ ಉಪದೇಶ ಮಾಡುವಾಗ, ಸೂತ ಪುರಾಣಿಕರು ಶೌನಕಾದಿಗಳು ಹೇಳುವಾಗ ಹೇಳ್ತಾರೆ, ಈ ರೀತಿ ಪರಮಾತ್ಮ ಬೇರೆ ಬೇರೆ ರೂಪಗಳಿಂದ ನಿವೃತ್ತಿ ಮಾರ್ಗದಲ್ಲಿ ಸಾಗರಿಂದನೇ ಉಪದೇಶ ಮಾಡಿರೋದ್ರಿಂದಾಗಿ ನಾವು ಅದಕ್ಕೋಸ್ಕರನೇ ಪ್ರಯತ್ನ ಮಾಡೋಣ, ಬೇರೆ ಯಾವ ಪ್ರಯತ್ನವೂ ಬೇಡ. ತಸ್ಯೈವ ಹೇತೋ ಪ್ರಯತೇತ ಕೋವಿದೋ ನ ಲಭ್ಯತೆ ಯದ್ಭ್ರಮತಾನುಪರ್ಯದ ತಲ್ಲಭ್ಯತೆ ದುಃಖವದನ್ಯತ ಸುಖಂ ಕಾಲೇನ ಸರ್ವತ್ರ ಗಭೀರ ರಂಹದ. ಹಾಗಾಗಿ ನಾವೇನ್ ಮಾಡ್ಬೇಕು ಜೀವನದಲ್ಲಿ ಅಂತಂದ್ರೆ, ಪರಮಾತ್ಮನನ್ನ ಒಲಿಸಿಕೊಳ್ಳಿಕ್ಕೆ ಯಾವ ನಿಷ್ಕಾಮ ಕರ್ಮ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೋ ಅದಕ್ಕೆ ಪ್ರಯತ್ನ ಮಾಡಬೇಕು. ಅದು ಬಿಟ್ಟು ಮೇಲೆ ಅದಕ್ಕೆ ಬೇಡ ಅಂತ ಹೇಳ್ತದೆ, ಪ್ರಯತ್ನ ಮಾಡಬೇಡಿ. ಯಾಕೆಂದ್ರೆ ಈ ವೈಷಯಿಕವಾದ ಸುಖ ಬೇಕು ಅನ್ನೋದೇನಿದೆ ಇದು ತಾನೇ ಸಿಗ್ತದೆ. ಅದಕ್ಕೆ ಚೆನ್ನಾಗಿ ಹೇಳ್ತದೆ ಭಾಗವತ, ತಲ್ಲಭ್ಯತೆ ದುಃಖವದ ಅನ್ಯತ ಸುಖ. ಅಂದ್ರೆ ನೋಡಿ, ನಾವು ದುಃಖ ಬೇಕು ಅಂತ ಯಾರು ಪ್ರಯತ್ನ ಪಟ್ಟು ದುಃಖ ಪಡ್ಕೊಳ್ತೀವ, ನನಗೆ ದುಃಖ ಬರಲಿ ಅಂತ ಪ್ರಯತ್ನ ಮಾಡ್ತೀವಿ? ಇಲ್ಲ, ತಾನಾಗಿ ದುಃಖ ಬರ್ತದೆ, ಅಯ್ಯೋ ದುಃಖ ಬಂತು ಅಂತ ಬೇಜಾರು ಮಾಡ್ಕೊಳ್ತೀವಿ. ಸುಖವೂ ಹಾಗೆ ಅಂತ ಹೇಳ್ತದೆ, ಸಂಸಾರದಲ್ಲಿ ಸುಖ ಬರೋದು ಕೂಡ ನಾವು ಬಹಳ ಶ್ರಮ ಪಟ್ಟು ಸುಖವನ್ನು ಸಂಪಾದನೆ ಮಾಡಬೇಕಾಗಿಲ್ಲ, ತಾನಾಗಿಯೇ ಸುಖ ಬರ್ತದೆ. ಅದಕ್ಕೆ ಹೇಳ್ತಾರೆ, ಸರ್ವತ್ರಾಪಿ ದುಃಖವಂತ ಅಪ್ರಯತ್ನೇನೈವ, ಪ್ರಯತ್ನ ಮಾಡದೆಯೇ ಸುಖ ಪ್ರಾಪ್ತಿ ಆಗ್ತದೆ. ಹಾಗಿರುವಾಗ ಯಾಕೆ ಈ ಸಂಸಾರ ಸುಖಕ್ಕೋಸ್ಕರ ಆಸೆಯನ್ನು ಪಡ್ತೀವಿ? ಎಷ್ಟೋ ಸಲ ಹಾಗೆ ಆಗ್ತದೆ ನೋಡಿ, ಕೆಲವೊಮ್ಮೆ ನಾವು ಒಂದು ಇಂಥ ವಸ್ತು ತಗೊಳ್ಬೇಕು ಅನ್ಕೊಂಡಿರ್ತೀವಿ, ಬಹಳ ದುಡ್ಡಿರ್ತದೆ ಅದಕ್ಕೆ, ಇವಾಗ ಇಷ್ಟು ದುಡ್ಡಿದೆಲ್ಲ ಬೇಡ ಅಂತ ಅದ್ರ ಮನಸ್ಸಿನಲ್ಲಿ ತಗೊಳ್ಬೇಕು ಅಂತ ಆಸೆ ಇರ್ತದೆ. ಆ ಕೆಲವರು ಬುದ್ಧಿವಂತರ ಏನ್ ಹೇಳ್ತಾರೆ ಅಂದ್ರೆ, ಚಿಂತೆ ಮಾಡ್ಬೇಡ್ರಿ, ಸ್ಟಾರ್ಟಿಂಗ್ ಜಾಸ್ತಿ ರೇಟ್ ಇಟ್ಟಿರ್ತಾರೆ, ಸ್ವಲ್ಪ ದಿವಸ ಹೋಗ್ಲಿ ಕಡಿಮೆ ಆಗ್ತದೆ ಅದು ಅಂತ. ಹಾಗಿದು ಕೂಡ ಈ ಸಂಸಾರದಲ್ಲಿ ನಮಗೆ ಸುಖ ಅನ್ನೋದೇನಿದೆ, ಮನೆ ಆಗ್ಬೇಕು, ಮಕ್ಕಳಾಗ್ಬೇಕು, ಮದುವೆ ಆಗ್ಬೇಕು, ಅದಾಗ್ಬೇಕು, ಇದಾಗ್ಬೇಕು, ಕೆಲಸ ಸಿಗ್ಬೇಕು ಅಂತ ಏನು ಆಸೆಗಳಿದೆ, ಇದು ಸಿಕ್ಕೇ ಸಿಗ್ತದೆ. ನೀವು ಪ್ರಯತ್ನ ಪಡದೇ ನಿಮ್ ಕರ್ಮಕ್ರಮಗಳಾಗಿ ಬಂದೇ ಬರ್ತದೆ, ಕರ್ಮಕ್ಕಿಲ್ಲ ಅಂತ ನೀವು ಏನ್ ಪ್ರಯತ್ನ ಪಟ್ಟರು ಬರೋದಿಲ್ಲ. ಹಾಗಾಗಿ ಇದಕ್ಕೋಸ್ಕರ ಪ್ರಯತ್ನ ಮಾಡೋದು ಬೇಡ,
ಯಾವುದು ನೀವು ಏನು ಮಾಡಿದ್ರೂ ಸಿಗೋದಿಲ್ಲ ಅದಕ್ಕೆ ಪ್ರಯತ್ನ ಪಡಿ. ತಸ್ಯೈವ ಹೇತೋ ಪ್ರಯತ್ನೇ ತಕೋಬೇಕು. ನೀವು ಸ್ವರ್ಗಕ್ಕೆ ಹೋಗಿ ನರಕಕ್ಕೆ ಹೋಗಿ ಮೂಲವಾಗಿ ಎಲ್ಲಿ ಹೋದರೂ ಕೂಡ ಸಿಗದೇ ಇರೋದು ಅಂತಂದ್ರೆ ಯಾವುದು ಅಂದ್ರೆ ಅದು ಮೋಕ್ಷ ಸಾಧನವಾದ ನಿವೃತ್ತ ಧರ್ಮಾನುಷ್ಠಾನ. ಅದಕ್ಕೋಸ್ಕರ ಪ್ರಯತ್ನವನ್ನು ಮಾಡಬೇಕೇ ವಿನಃ ಈ ಅಭಿಷೇಕ ಸ್ವರಕ್ಕೋಸ್ಕರ ಪ್ರಯತ್ನ ಮಾಡೋದು ಬೇಡ ಅಂತ ಉಪದೇಶ ಮಾಡಿದ ತತ್ವವನ್ನು ಹೇಳಿ ಈ ಒಂದು ಪ್ರಕರಣವನ್ನು ಮುಗಿಸ್ತಾ ಇರ್ತಕ್ಕಂಥ ಮುಂದೆ ದೇಶ ಪ್ರಶಂಸಾ ಪ್ರಕರಣ ಅಂತ. ಅಂದ್ರೆ ಜೀವನದಲ್ಲಿ ಕರ್ಮವನ್ನು ಮಾಡಲೇಬೇಕು ಅಂತ ಆಯ್ತು. ಕರ್ಮ ಮಾಡಬೇಕಾದ್ರೆ ಆಸೆ ಆಕಾಂಕ್ಷೆಗಳಿಟ್ಕೊಂಡು ಸಕಾಮವಾಗಿ ಮಾಡೋದು ಬೇಡ, ನಿಷ್ಕಾಮವಾಗಿ ಕರ್ಮ ಮಾಡಬೇಕು, ದೇವರು ಪ್ರೀತನಾಗಲಿ ಅಂತ ಕರ್ಮ ಮಾಡಿ ಅಂತ ಅದನ್ನು ಉಪದೇಶ ಮಾಡಿ. ಸರಿ, ದೇವರು ಪ್ರೀತನಾಗಲಿ ಅಂತ ಕರ್ಮವನ್ನು ಮಾಡ್ತೇವೆ, ಎಲ್ಲಿ ಮಾಡಬೇಕು, ಯಾವ ದೇಶದಲ್ಲಿ ಮಾಡಬೇಕು ಅನ್ನೋದಕ್ಕಂತಾರೆ, ನೀವಿರೋದು ಭಾರತದಲ್ಲಿ, ಇದಕ್ಕಿಂತ ಉತ್ತಮ ದೇಶ ಬೇಕಾ, ಇದು ಕರ್ಮ ಮಾಡ್ಲಿಕ್ಕೆ ಯೋಗ್ಯವಾದ ದೇಶ ಅಂತ ಒಂದು ವರ್ಣನೆ ಮಾಡ್ತಾರೆ. ಅಹೋಬತ ಈಶಾಂ ಕಿ ಮಕಾರಿ ಶೋಭನಂ ಪ್ರಸನ್ನ ಯೇಷಾಂ ಸ್ವಿದುತ ಸ್ವಯಂ ಹರಿ ಯಿರ್ಜನ್ಮ ಲಬ್ಧಂ ಋಷುಭಾರತಾಜಿರೇ ಮುಕುಂದ ಸೇವೋಪೈಕ ಸ್ಪೃಹಾತ್ಮವಿಹಿ. ಏಳು ದ್ವೀಪಗಳಿದಂತೆ ನಮ್ಮ ಬ್ರಹ್ಮಾಂಡದಲ್ಲಿ. ಆ ಏಳು ದ್ವೀಪಗಳಲ್ಲಿ, ಭೂಮಂಡಲದಲ್ಲಿ ಆರು ದ್ವೀಪಗಳನ್ನು ಬಿಟ್ಟು ಜಂಬೂದ್ವೀಪದಲ್ಲಿಯೇ ಕರ್ಮವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಈ ಜಂಬೂದ್ವೀಪದಲ್ಲಿ ಒಂಬತ್ತು ವರ್ಷಗಳಿವೆ. ಆ ಒಂಬತ್ತು ವರ್ಷಗಳಲ್ಲಿ ಒಂದು ವರ್ಷ ಭಾರತ ವರ್ಷ ಅಂತ. ಈ ಭಾರತ ವರ್ಷದಲ್ಲಿ ಮಾತ್ರ ಕರ್ಮಾನುಷ್ಠಾನ, ಇನ್ನು ಎಂಟು ವರ್ಷದಲ್ಲೂ ಕರ್ಮಾನುಷ್ಠಾನ ಮಾಡಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಭಾರತ ವರ್ಷ ಏಕೈವ ಕರ್ಮಸ್ಥಾನ. ಕರ್ಮಾಚರಣೆಯಿಂದ ಮಾಡಲಿಕ್ಕೆ ಇರತಕ್ಕ ಸ್ಥಾನ ಯಾವುದು, ಪ್ರದೇಶ ಯಾವುದು ಅಂದ್ರೆ ಅದು ಭಾರತ ವರ್ಷೇ ಭರತ ಕಂಡು ಇದೇ ಪ್ರದೇಶ ಇನ್ಯಾವುದು. ಹಾಗಾಗಿಯೇ ಆಚಾರ್ಯ ಅವತಾರ ಮಾಡಿದ್ದನ್ನು ವರ್ಣನೆ ಮಾಡುವಾಗ ಪಂಡಿತಾಚಾರ್ಯ ಹೇಳ್ತಾರೆ, ಸದ್ವೀಪ ವಾರಿ ನಿಧಿ ಸಪ್ತಕ ಭೂತ ಧಾತ್ರ್ಯಾ ಮಧ್ಯೇತಿ ಕರ್ಮ ಭೂಮಿ ಭಾರತ ನಾಮ ಖಂಡೆ. ಈ ಭಾರತ ಅನ್ನುವಂಥದ್ದು ಕರ್ಮವನ್ನ ಮಾಡ್ಲಿಕ್ಕೆ ಇರತಕ್ಕ ಯೋಗ್ಯವಾದ ಕ್ಷೇತ್ರ. ದೇವರು ಗೀತೆಯಲ್ಲಿ ಹೇಳ್ತಾನೆ, ದಾನ ಮಾಡುವುದಿರ್ಬೋದು, ಯಾವುದೇ ಕರ್ಮಾಚರಣೆ ಮಾಡುವುದಿರ್ಬೋದು, ದೇಶೇ ಕಾಲೇಚ ಪಾತ್ರೇಚ ತದ್ದಾನಂ ಸಾತ್ವಿಕಂ ಧ್ರುವಂ. ಒಳ್ಳೆ ದೇಶ ಆಗ್ಬೇಕಂತ, ದೇಶ ಬೇಕು, ಹಾಗೆ ಕಾಲವೂ ಬೇಕು, ಯಾವ್ಯಾವ್ದು ಎಲ್ಲಿ ಮಾಡ್ಬೇಕು ಅಲ್ಲಲ್ಲೇ ಮಾಡ್ಬೇಕು. ಹಾಗೆ ಕರ್ಮಾಚರಣೆಯನ್ನು ಎಲ್ಲಿ ಮಾಡಬೇಕು ಅಂತಂದ್ರೆ ಭಾರತದಲ್ಲಿಯೇ ಮಾಡಬೇಕು. ಹಾಗಾಗಿ ವಿಷ್ಣುತೀರ್ಥರಂತಾರೆ, ದೈವಾದ ಈದೃಶಂ ಸ್ಥಾನಂ ಪ್ರಾಪ್ಯ. ಯಾವುದೋ ಜನ್ಮದ ಪುಣ್ಯದಿಂದ ಇಂತಹ ಭಾರತದಲ್ಲಿ ಹುಟ್ಟುಬಿಟ್ಟಿದ್ದೇವೆ ನಾವು. ಇಲ್ಲಿ ಹುಟ್ಟಿದ್ರೆ ಏನ್ ಮಾಡೋದು ಹೇಳಿ, ಎಷ್ಟೋ ಜನ ಯಾವ್ದಾದ್ರು ವಿದೇಶದಲ್ಲಿ ಹುಟ್ಟುಬಿಟ್ಟಿದ್ದಾರೆ, ಅವ್ರೇನು ಮಾಡ್ಲಿಕ್ಕೆ ಬರೋದಿಲ್ಲ. ಈಗ ಅಯ್ಯೋ ನಾನು ಭಾರತದಲ್ಲಿ ಹುಟ್ಟಬೇಕಿತ್ತು ಚಿಂತೆ ಮಾಡಿ ಹುಟ್ಟಲಿಕ್ಕೆ ಆಗ ಹುಟ್ಟಿ ಆಗಿಬಿಟ್ಟಿದೆ, ಏನ್ ಮಾಡ್ಲಿಕ್ಕೆ ಬರ್ತದೆ, ನಮಗಾಗಲ್ಲ ನೋಡಿ, ನಾವು ಈ ಭಾರತದಲ್ಲೇ ಹುಟ್ಟಿದ್ದೇವೆ. ಹಾಗಾಗಿ ದೈವ ಯಾವುದೋ ಪರಮಾತ್ಮನ ಅನುಗ್ರಹದಿಂದ ಇಂತಹ ಭಾರತವನ್ನು ಹೊಂದಿಯೂ ವಿನಾ ಭಗವತ್ ಸೇವಾ ಈ ಅನ್ಯತ್ರ ವ್ಯಾಪಿಯಂತೆ ದೇಶ ಜನ್ಮ ದಿಕ್. ಈ ಭಾರತದಲ್ಲಿ ಹುಟ್ಟಿ ಬಂದಾಗಲೂ ನಾವು ಪರಮಾತ್ಮನ ಸೇವೆಯನ್ನು ಮಾಡಿಬಿಟ್ಟು ಬೇರೆ ಕಡೆ ಆಸಕ್ತರಾಗ್ತೀವಿ ಅಂದ್ರೆ ಅಂತವ್ರ ಜನ್ಮ ಧಿಕ್ಕಾರ ಅಂತ ಬೈಕದಂತೆ ಭಾಗವತ. ಏಹೋಬ ತೈಷಾಂ ಕಿ ಮಕಾರಿ ಶೋಭನ. ಎಂತಹ ಪುಣ್ಯ ಮಾಡಿದ್ದಾರೆ ಈ ಭಾರತದಲ್ಲಿ ಹುಟ್ಟಿದವರು ಅಂತ ದೇವತೆಗಳು ಮಾತಾಡ್ತಾರಂತೆ. ಕಿಮಕಾರಿ ಶೋಭನ, ಏನಂತಹ ಪುಣ್ಯ ಸಾಧನೆ ಮಾಡಿದ್ದಾರೆ. ಯಾಕೆ ಅಂದ್ರೆ ಯೇಷಾಂ ವಿದುತ ಪ್ರಸನ್ನ ಸ್ವಯಂ ಹರಿ. ಈ ಭಾರತದಲ್ಲಿ ಹುಟ್ಟಿದವರು ಸಾಧನೆಯನ್ನು ಮಾಡಿಕೊಂಡ್ರೆ ಶೀಘ್ರದಲ್ಲಿ ಪರಮಾತ್ಮ ದರ್ಶನವನ್ನು ಕೊಡ್ತಾನೆ. ಹಾಗಾಗಿ ಅಂತಹ ಪವಿತ್ರ ಭಾರತ ಇದು. ಈ ಜನ್ಮ ಲಬ್ಧಂ ಋಷುಭಾರತಾಜಿರೇ, ಪರಮಾತ್ಮನ ಸೇವೆಯನ್ನು ಮಾಡಬೇಕು ಅಂತ ಅದರಲ್ಲಿಯೇ ಉತ್ಸಾಹದಲ್ಲಿರತಕ್ಕಂತಹ ಸಜ್ಜನರು ಯಾರು ಈ ಭಾರತದಲ್ಲಿ ಹುಟ್ಟಿದ್ದಾರೋ ಅಂಥವರ ಜನ್ಮ ಉತ್ತಮವಾದ ಜನ್ಮ ಅಂತ ಪ್ರಶಂಸೆ ಮಾಡಿದೆ ಭಾಗವತ. ಹಾಗಾಗಿ ಸುಂದರ್ತನಂತಾರೆ, ಇಂತಹ ಜನ್ಮದಲ್ಲಿ ಇಂತಹ ಭಾರತದಲ್ಲಿ ಬಂದು ಸಾಧನೆ ಮಾಡದಿದ್ರೆ ಅಂಥವ್ರ ಜನ್ಮವೇ ವ್ಯರ್ಥ ಅಂತ ವಿಷ್ಣುತೀರ್ಥರು ನಿಂದನೆಯನ್ನು ಮಾಡಿದ್ರು. ವಿಷ್ಣುತೀರ್ಥರು ಇಲ್ಲಿ ಮಾತ್ರ ಅಲ್ಲ, ಅವರ ಅನೇಕ ಗ್ರಂಥಗಳಲ್ಲಿ ನಾವು ಉಲ್ಲೇಖ ಮಾಡಿದ್ದಾರೆ. ಭಾರತೇ ಭುವಿ ವಿಪ್ರ ಜನ್ಮ ಸುದುರ್ಲಭಂ ಯದಿ ಮನ್ಯಸೆ. ಅವರು ಅಧ್ಯಾತ್ಮರ ಸಂಜಯಿತು ಗ್ರಂಥ ಅದು. ನಿತ್ಯದಲ್ಲಿ ನಾವು ಬಿಂಬ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ತೋರಿಸಿಕೊಡೋದು ಅಪೂರ್ವವಾದ ಗ್ರಂಥ. ಅದರಲ್ಲಿಯೂ ಇದನ್ನೇ ಹೇಳ್ತಾರೆ, ಭಾರತೇ ಭುವಿ ವಿಪ್ರ ಜನ್ಮ ಸುದುರ್ಲಭಂ. ಅದು ಸುಲಭಕ್ಕೆ ಸಿಗುವಂತದಲ್ಲ, ಅತ್ಯಂತ ದುರ್ಲಭ. ಸುಪುಣ್ಯೇ ಭಾರತೇ ನಣ್ಣಿ, ಅವ್ರದೇ ಮಾತಿದೆ ಎಲ್ಲರೂ ಕೊಟ್ಟು. ಹಾಗಾಗಿ ಭಾರತ ಅನ್ನುವಂಥದ್ದು ಅತ್ಯುತ್ತಮ ಪವಿತ್ರ ತಮವಾದ ಕ್ಷೇತ್ರ. ಈ ಭಾರತದಲ್ಲಿ ಯಾವುದೇ ಮೂಲೆಯಲ್ಲಿರಲಿ, ನೀವು ಎಲ್ಲಿಯೇ ಇದ್ರೂ ಕೂಡ ಅದು ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರ. ಅಂತಹ ಕ್ಷೇತ್ರದಲ್ಲಿ ಹುಟ್ಟಿದ ಮೇಲೆ ಸಾಧನೆಯನ್ನು ಮಾಡಿದ್ರೆ ಅಂತಾದ್ರೆ ಶೀಘ್ರದಲ್ಲಿ ಪರಮಾತ್ಮ ಪ್ರಸನ್ನನಾಗ್ತಾನೆ. ಅದಕ್ಕೆ ಅವರು ಹೇಳುತ್ತಾರೆ, ಬೇರೆ ವರ್ಷಗಳಲ್ಲಿ ಇರುವುದಕ್ಕಿಂತ ಭಾರತ ವರ್ಷದಲ್ಲಿ ಹುಟ್ಟೋದು ಇಲ್ಲಿ ಸಾಧನೆ ಮಾಡಿದ್ರೆ ಬಹಳ ಉತ್ತಮ. ಇಲ್ಲಿದ್ದೂ ಕೂಡ ಸಾಧನೆಯನ್ನು ಮಾಡಿದ್ರೆ ಅವನ ಜನ್ಮ ವ್ಯರ್ಥ. ಆ ಕಾರಣಕ್ಕೋಸ್ಕರ ಅವರು ಹೇಳ್ತಾರೆ, ಕಿಂ ದುಷ್ಕರೈರ್ನ ಕ್ರತಭಿಸ್ತಪೋವ್ರತೈರ್ ದಾನಾದಿಮಿರುವ ನಿಜಯೇನ ಫಲ್ಗುಣ ನಯತ್ರ ನಾರಾಯಣ ಪಾದ ಪಂಕಜ ಸ್ಮೃತಿ ಪ್ರಮುಷ್ಟಾತಿ ಶೈಂದ್ರಯೋತ್ಸವ. ಯಾಕೆ ನಾವು ಭಾರತಕ್ಕೆ ಮಹತ್ವ ಕೊಡ್ತಾ ಇದ್ದೇವೆ ಅಂದ್ರೆ ಕರ್ಮಕ್ಷೇತ್ರವಾದ್ದರಿಂದ. ಈಗ ಸ್ವರ್ಗ ಇದೆ, ಬೇಕಾದಷ್ಟು ಒಳ್ಳೆ ವ್ಯಕ್ತಿಗಳಿದ್ದಾರೆ, ಇಂದ್ರಾಯಿ ದೇವತೆಗಳಿದ್ದಾರೆ, ಅದರಲ್ಲಿ ಕರ್ಮಾಚರಣೆ ಮಾಡೋರು ಯಾರು ಇಲ್ಲ, ಮೊದಲು ಕೇವಲ ಭೋಗ ಮಾಡೋದಷ್ಟೇ. ಹಾಗಾಗಿ ಹೇಳ್ತಾರೆ, ಕಿಂ ದುಷ್ಕರೈರ್ನಕ್ವ್ರತೈ, ಕಠಿಣವಾದಂತಹ ತಪಸ್ಸನ್ನ ಮಾಡಿ, ಕಠಿಣವಾದ ವ್ರತವನ್ನ ಮಾಡಿ, ದಾನಾದಿಗಳನ್ನ ಮಾಡಿ, ಬೇಕಾದಷ್ಟು ಸಾಧನೆಯನ್ನು ಮಾಡಿ, ಸ್ವರ್ಗವನ್ನೇ ಪಡೆದುಕೊಳ್ಳಿ.
ನಾರಾಯಣನ ಸ್ಮರಣೆ ಇಲ್ಲ, ನಾರಾಯಣನ ಪ್ರೀತ್ಯರ್ಥವಾದ ಕರ್ಮಾಚರಣೆ ಇಲ್ಲ ಅಂತಂದ್ರೆ ಅದೆಲ್ಲವೂ ಕೂಡ ಶುಷ್ಕ ವ್ಯರ್ಥ. ಪ್ರಮುಷ್ಟಾತಿ ಶೈಲೇಂದ್ರಿಯೋತ್ಸವ. ಯಾಕೆ ನಾವು ಭಾರತಕ್ಕೆ ಮಹತ್ವ ಕೊಟ್ಟದ್ದು ಅಂದ್ರೆ, ಸ್ವರ್ಗಕ್ಕೆ ಹೋದವನು ನಾರಾಯಣ ಅಷ್ಟಾಕನ ಜಪ ಮಾಡೋದಿಲ್ಲ, ಅಲ್ಲಿ ಸ್ವರ್ಗ ಸುಖವನ್ನು ಅನುಭವಿಸ್ತಾನೆ. ಹಾಗೆ ಅತಿಶಯೇಂದ್ರಿಯೋತ್ಸವ, ನಮ್ಮ ಇಂದ್ರಿಯಗಳ ಉತ್ಸವವನ್ನು ಅತಿಶಯವಾಗಿ ಮಾಡುವ ಪ್ರದೇಶ ಅದಲ್ಲ. ಹಾಗೆ ಅಂತಹ ಪ್ರದೇಶದಲ್ಲಿ ಅಲ್ಲಿ ದೇವತೆಗಳ ಸನ್ನಿಧಾನ ಇದ್ರೂ ಕೂಡ ನಮ್ಮ ಜೀವನದ ಸಾಧನೆಗೆ ನಯಾ ಪೈಸ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ಸ್ವರ್ಗಾದಿಗಳಿಗಿಂತಲೂ ಕೂಡ ಭಾರತವೇ ವರ ಶ್ರೇಷ್ಠ, ಭಾರತ ದೇಶವೇ ಶ್ರೇಷ್ಠ. ಕಲ್ಪಾಯುಷಾಂ ಸ್ಥಾನ ಜಯಾ ಪುನರ್ಭವ ಕ್ಷಣಾಯುಷಾಂ ಭಾರತ ಭೂಜಯೋವರ. ಒಂದು ಕಲ್ಪದವರೆಗೂ ಆಯುಷ್ಯ ಸಿಗ್ತದ್ರಿ, ನೀವು ದೇವತ್ವವನ್ನು ಪಡೆದು ಬಿಟ್ರೆ, ಸ್ವರ್ಗವನ್ನ ಹೊಂದು ಬಿಟ್ರಿ ಅಂತಾದ್ರೆ ಎಷ್ಟೋ ಸಾವಿರಾರು ವರ್ಷ ಆನಂದವಾಗಿರ್ಬೋದು ಅನ್ನೋದಕ್ಕಂತಾರೆ ಭಾರತದ ಭಾಗವತಕಾರರು. ಕಲ್ಪ ವರ್ಷ ಆಯುಷ್ಯ ಇಲ್ಲಪ್ಪ, ಬ್ರಹ್ಮದೇವರ ಆಯುಷ್ಯದಷ್ಟೇ ನಮಗೆ ಆಯುಷ್ಯ ಬರಲಿ, ಮತ್ತೆ ಹುಟ್ಟು ನಾವು ಹೊಂದಲೇಬೇಕಲ್ಲ. ಅದಕ್ಕಿಂತ ಒಂದು ಕ್ಷಣ ಬಂದುಕೊಂಡ ಭಾರತದಲ್ಲಿ ಅದು ಉತ್ತಮ. ಯಾಕೆಂದ್ರೆ ಇಲ್ಲಿ ಹುಟ್ಟಿದಂತಹ ಖಟ್ವಾಂಗ ಮಾಂಧಾತ ಮೊದಲಾದ ರಾಜ ಮಹಾರಾಜರು ಮುಹೂರ್ತ ಅರ್ಧ ದಿನ ಒಂದು ದಿನ ಏಳು ದಿನ ತಮಗೆ ಸಿಕ್ಕ ಸಮಯದಲ್ಲಿ ಸಾಧನೆ ಮಾಡಿ ಮತ್ತೆ ಹುಟ್ಟೇ ಇಲ್ಲದಂತೆ ಮೋಕ್ಷಕ್ಕೆ ಹೋಗಿಬಿಟ್ಟು. ಅದಕ್ಕಿಂತ ಈ ಸ್ವರ್ಗಾದಿಗಳು ಬೇಕ ನಮಗೆ, ಬೇಡ ಬೇಡ ಅಂತ. ಕ್ಷಣೇನ ಮರ್ತ್ಯೇನ ಕೃತಂ ಮನಸ್ವಿನಃ ಸನ್ಯಸ್ಯ ಸನ್ಯಾಸ್ಯ ಭಯಂ ಪದಂ ಮರೆ. ಒಂದು ಕ್ಷಣ ಕಾಲ ಎಲ್ಲವನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಪ್ರತಿಯೊಂದು ಮಾಡಿದ ಕರ್ಮಗಳನ್ನ ಪರಮಾತ್ಮನ ಪಾದಗಳಲ್ಲಿ ನಿಕ್ಷೇಪ ಮಾಡಿ ಅವನಲ್ಲೇ ಇಂದ್ರಿಯಗಳನ್ನ ಮನಸ್ಸನ್ನು ನೆಲೆ ಮುಳಿಸಿಬಿಟ್ಟ ಅಂತಾದ್ರೆ ಅವನಿಗೆ ಪರಮಾತ್ಮನ ಲೋಕಪ್ರಾಪ್ತಿ ಆಗಿಬಿಡುತ್ತದೆ. ಹಾಗಾಗಿ ಅಂತಹ ಭಾರತದಲ್ಲಿ ಜನ್ಮ ಏನಿದೆ ಇದೇ ಶ್ರೇಷ್ಠ ಅಂತ ದೇವತೆಗಳು ಪ್ರಶಂಸೆ ಮಾಡ್ತಾರೆ. ನಯತ್ರ ವೈಕುಂಠ ಕಥಾ ಸುಧಾಪಗ ನಸಾದವೋ ಭಾಗವತಾಸ್ತದಾಶ್ರಯ ನಯತ್ರ ಯಜ್ಞೇಶ ಮಖಾ ಮಹೋತ್ಸವ ಸುರೇಶ ಲೋಕೋಪಿ ನಯಾತಿ ಸೇವ್ಯದ. ಕೆಲವರು ಈ ವಿದೇಶಕ್ಕೆ ಹೋಗ್ಬೇಕು ಅಂತ ಕಂಪನಿಯಿಂದ ಹೇಳಿದ್ದಾರೆ, ಅಲ್ಲಿ ಹೇಳಿದ್ದಾರೆ, ಇಲ್ಲಿ ಹೇಳಿದ್ದಾರೆ ಅಂತಾರೆ. ಕೆಲವರು ಹೋಗ್ತಾರೆ, ಕೆಲವರು ಹೋಗೋದಿಲ್ಲ. ಅವರೇನಂತಾರೆ, ಇಲ್ಲ ನಮ್ಮ ತಂದೆ ತಾಯಿ ಬೇಡ ಅಂತಾರೆ, ಇಲ್ಲ ನಮ್ಮ ಆಚರಣೆಗೆ ಸಮಸ್ಯೆ ಆಗ್ತದೆ, ಇಲ್ಲ ಕೆಲವರು ಶ್ರಾದ್ದ ಎಲ್ಲ ಮಾಡಬಾರ್ದು ಅಂತಾರದಕ್ಕೆ ಹೋಗೋದಿಲ್ಲ, ಹೀಗೇನೇನೋ ಹೇಳ್ತಾರೆ. ಕೆಲವರು ಹೀಗೆ ಬಿಡ್ತಾರೆ, ಬಿಟ್ಟಾಗ ಕೆಲವರು ಆಡ್ಕೊಳ್ಳೋದಿಲ್ಲ, ಏನ್ರಿ ಒಳ್ಳೆ ಅವಕಾಶ ಅಂತಾಗ ಹೋಗ್ಬೇಕು ಅಂದ್ಬಿಟ್ಟು ಇಲ್ಲೇ ಕೂತಿದ್ರಿ ನೀವು ಅಂತ. ಅದಕ್ಕೆ ಭಾಗವತ ಹೇಳುತ್ತದೆ, ಎಲ್ಲಿ ಪರಮಾತ್ಮನ ಕಥಾಮೃತ ಇಲ್ಲ, ನಯತ್ರ ವೈಕುಂಠ ಕಥಾ ಸುಧಾಪಗ, ಪರಮಾತ್ಮನ ಕಥಾಮೃತವನ್ನ ಶ್ರವಣ ಮಾಡಲಿಕ್ಕೆ ಬೇಕಾದಂತಹ ಸಜ್ಜನರ ಸಂಘ ಎಲ್ಲಿ ಇಲ್ಲ, ಎಲ್ಲಿ ಸಜ್ಜನರು ಸಾಧುಗಳು ಸಾಧನೆಯನ್ನ ಮಾಡ್ತಾ ಇಲ್ಲ, ಭಾಗವತಾಸ್ತದಾಶ್ರಯ, ಪರಮಾತ್ಮನ ಮೂರ್ತಿಗಳಂತಿರತಕ್ಕಂತಹ ಅನೇಕ ಜನ ಮಹಾಭಾಗವತ ಧರ್ಮ ಅನುಷ್ಠಾನ ಮಾಡಿದ ರಾಜರು ಋಷಿಮುನಿಗಳು ವಾಸಸ್ಥಾನವನ್ನ ಮಾಡಿಕೊಂಡಿಲ್ಲ, ಎಲ್ಲಿ ಪರಮಾತ್ಮನ ಪ್ರೀತ್ಯರ್ಥವಾಗಿ ವಿಹಿತ ಕರ್ಮಾಚರಣೆ ನಡೆಯೋದಿಲ್ಲ, ಅಂತಹದ್ದು ವಿದೇಶ ಅಲ್ಲ, ಸ್ವರ್ಗ ಅಂತ ನಾವು ಬೇಡ ಅಂತಾರೆ. ಸುರೇಶ ಲೋಕೋಪಿ ನಯಾತಿ ಸೇವೆದ, ಅದು ದೇವೇಂದ್ರ ಲೋಕ ಅಂದ್ರೆ ಬಿಟ್ಬಿಡಿ ಬೇಡ ನಮ್ಗೆ ಆ ಲೋಕ, ಅದರಿಂದ ಏನು ಪ್ರಯೋಜನ ಇಲ್ಲ, ಬೇಡ. ನಾವು ಕೇವಲ ನಮಗೆ ಸಂಬಳ ಜಾಸ್ತಿ ಆಗ್ತದೆ ಅಥವಾ ಅಲ್ಲಿ ಆಗಿದೆ ಹೀಗಿದೆ ಅಂತ ಅಲ್ಲಿ ಇಲ್ಲಿ ಹೋಗ್ತೀವಿ, ಅದು ಶಾಸ್ತ್ರ ಹೇಳ್ತದೆ ದೇವಲೋಕ ಕೊಟ್ಟರು ಬೇಡ ಅನ್ಬೇಕು ನಾವು. ಅದು ಬಿಟ್ಟು ಯಾವುದೋ ಒಂದು ಕ್ಷುಲ್ಲಕವಾದ ಆರ್ಥಿಕವಾದಂತಹ ಒಂದು ಲಾಭಕ್ಕೋಸ್ಕರ ಅಪೂರ್ವವಾದ ದೇಶವನ್ನ ಅಪೂರ್ವವಾದ ಜನ್ಮವನ್ನ ವ್ಯರ್ಥ ಮಾಡ್ಕೊಳ್ತಾರಲ್ಲ ಮನುಷ್ಯ ಅಂತ ವಿಷ್ಣು ತೀರ್ಥರು ಅತ್ಯಂತ ಆ ಜೀವಿಗಳ ಹಣೆಭಾರವನ್ನ ಶೋಚನೀಯವಾಗಿ ವರ್ಣನೆ ಮಾಡುತ್ತಾರೆ. ಇದರಿಂದ ತಿಳ್ಕೊಳ್ಳುವಂತಹದ್ದು ಏನಂದ್ರೆ ಎರಡು ಅಂಶ. ಒಂದು, ಇವತ್ತು ವಿದೇಶಗಳಲ್ಲಿಯೂ ಕೂಡ ಬೇರೆ ಬೇರೆ ಮಠ ಮಂದಿರಗಳಾಗ್ತಾ ಇದೆ, ಅಲ್ಲಲ್ಲಿ ಬೇಕಾದಷ್ಟು ಭಜನೆ ಹಾಡುವುದೆಲ್ಲ ಮಾಡ್ತಾರೆ ಅಂತ ಹೇಳಿ ಕೆಲವರಿಗೆ ಏನಿಸ್ತದೆ ಅದು ಕೂಡ ವೈಕುಂಠ ಕಥಾ ಸುಧಾಪಗ ಆಗುವ ಪವಿತ್ರ ಕ್ಷೇತ್ರ ಆಗಿಬಿಡ್ತದೋ ಏನೋ, ಹಾಗೆಲ್ಲ ಆಗೋದಿಲ್ಲ. ಯಾಕೆಂದ್ರೆ ನಾವು ಮಾಡ್ತಾ ಇರೋದೆಲ್ಲ ಏನೊಂದು ಕೃತ್ರಿಮ ನಾಟಕ ಅಂದ್ರೆ ಹಲ್ಲು ನಮ್ದು ಬಿದ್ದಾಗ ಹೊಸ ಹಲ್ಲು ಹಾಕ್ತಾರೆ, ಕಣ್ಣು ಹೊಸ ಕಣ್ಣು, ಅದೆಷ್ಟು ಕೆಲಸ ಮಾಡ್ತದೆ ಅಷ್ಟೇ ಇದೆಲ್ಲ. ಅಂದ್ರೆ ಯಾವುದೋ ನ್ಯಾಚುರಲ್ ಅಲ್ಲ, ಸ್ವಾಭಾವಿಕವಾದದ್ದಲ್ಲ. ಹಾಗಾಗಿ ಅದು ನಮಗೆ ಪೂರ್ಣವಾದ ಪುಣ್ಯವನ್ನು ಕೊಡ್ಲಿಕ್ಕಲ್ಲ. ಏನು ಅಲ್ಲಿದ್ದವರು ತಂಪಾಡಿ ತಾವೇನೋ ಒಂದು ಸಾಧನೆ ಮಾಡ್ತಾ ಇದ್ದಾರೆ, ಸಂಧ್ಯಾವನ ಬಿಟ್ಟಿಲ್ಲ, ಉಪಕರ್ಮ ಬಿಟ್ಟಿಲ್ಲ, ಏನೋ ಮಾಡ್ತಾ ಇದ್ದಾರೆ, ಆ ಸಂತೋಷ ಮಾಡ್ಲಿ, ಅದವರ ಜೀವನ ಉದ್ಧಾರಕ್ಕೊಂದೇನೋ ಮಾರ್ಗ ಅಂತ ಮಾಡ್ಕೊಳ್ತಾ ಇದ್ದಾರೆ. ಆ ಅದನ್ನ ನೋಡಿ ಅದು ಕೂಡ ಒಂದು ಪವಿತ್ರ ಕ್ಷೇತ್ರ ಅನ್ನೋ ಭಾವನೆ ತಾಳೋದಿದೆ, ಒಂದು ಮೂರ್ಖತನ. ಇದನ್ನು ಯಾವತ್ತೂ ಶಾಸ್ತ್ರ ಒಪ್ಪಿಲ್ಲ. ಯಾಕೆಂದ್ರೆ ನಮ್ಮ ಪ್ರಾಚೀನರಿಗೆ ಗೊತ್ತಿಲ್ಲದೆ ಇರೋದೇನಲ್ಲ, ಅವರೆಲ್ಲವೂ ಗೊತ್ತಿದ್ದೆ ಆ ಯಾವ ಕ್ಷೇತ್ರಗಳ ಸಂಚಾರವನ್ನು ಮಾಡದೆ ಭಾರತದಲ್ಲಿಯೇ ಇದು ಸಾಧನೆ ಮಾಡಿದ್ದಾರೆ. ಎಷ್ಟು ಪವಿತ್ರ ನದಿಗಳನ್ನ ವರ್ಣನೆ ಮಾಡ್ತಾರೆ ನಮ್ಮಲ್ಲಿ, ಎಷ್ಟು ಕ್ಷೇತ್ರಗಳನ್ನ ವರ್ಣನೆ ಮಾಡ್ತಾರೆ, ಎಷ್ಟು ದೇವರ ರೂಪಗಳನ್ನ ವರ್ಣನೆ ಮಾಡ್ತಾರೆ, ಇದೆಲ್ಲ ಇರೋದು ಇಲ್ಲಿ ಭಾರತದಲ್ಲಿ. ಒಂದು ಇದು ಬಿಟ್ಟು ಬೇರೆ ಪ್ರದೇಶದ ಯಾವ್ದಾದ್ರು ನದಿಯನ್ನೋ ಒಂದು ಯಾವ್ದಾದ್ರು ಕ್ಷೇತ್ರ ವರ್ಣನೆ ಮಾಡಿದ್ರೆ ಇಲ್ಲ. ಹಾಗಾಗಿ ಇದೇ ಪರಮ ಪವಿತ್ರವಾದಂತಹ ಕ್ಷೇತ್ರ. ಇದ್ರ ಜೊತೆಗೆ ಮತ್ತೊಂದು ತಿಳ್ಕೊಳ್ಬೇಕಾದ್ದು ಏನಂದ್ರೆ, ಇಂತಹ ಭಾರತದಲ್ಲಿ ಇದ್ದೂ ಕೂಡ ಈ ಗುಣಗಳು ನಮ್ಮಲ್ಲಿ ಇಲ್ಲ ಅಂತ ನಮ್ಮ ಜನ್ಮ ವ್ಯರ್ಥ. ಅಂದ್ರೆ ಭಾರತದಲ್ಲಿ ಇದ್ದೇವೆ, ನಮ್ಮ ಮನೆಯಲ್ಲಿ ಪರಮಾತ್ಮನ ಕಥೆ ಒಂದು ಕ್ಷಣವೂ ಕೇಳಲಿಕ್ಕೆ ಸಿಗೋದಿಲ್ಲ, ಪರಮಾತ್ಮನ ಸಜ್ಜನರು ನಮ್ಮ ಮನೆಗೆ ಬರೋದಿಲ್ಲ, ಪರಮಾತ್ಮನ ಯಜ್ಞೆ ಆಗಲಿ ಸತ್ಕರ್ಮಗಳು ನಮ್ಮ ಮನೆಯಲ್ಲಿ ನಡೆಯೋದಿಲ್ಲ ಅಂದ್ರೆ ಇದು ಭಾರತದಲ್ಲಿ ಇದ್ರೂ ವಿದೇಶ ಇದ್ದಾಗೆ ಇದು ಅತ್ಯಂತ ದುರಂತ ಇದೆ. ಹಾಗಾಗಿ ಮನೆಯಲ್ಲಿ ಹಾಗಿರಬಾರ್ದು ಅನ್ನೋದನ್ನು ಕೂಡ ವಿಷ್ಣು ತೀರ್ಥರು ತೋರಿಸಿಕೊಡ್ತಾರೆ. ಈ ವಿಷಯದಲ್ಲಿ ಪ್ರಹ್ಲಾದರಾಜನ ಮಾತನ್ನು ಕೇಳಬೇಕು ನಾವು. ತತ್ಸಾಧು ಮನ್ಯೇ ಸುರವರ್ಯ ದೇಹಿನ ಸದಾ ಸಮುದ್ವಿಗ್ನ ಧಿಯಾಮ ಸದ್ಗ್ರಹ. ಅದು ಎರಡು ಶ್ಲೋಕದ ನಂತರ ಇದೆ, ಆದ್ರೂ ಪ್ರಸಂಗ ಇದೆ ಅಂತ ಹೇಳ್ತೀನಿ.
ತತ್ಸಾಧವನ್ನೇ ತಂದೆಗೆ ಹೇಳ್ತಾನೆ ಹಿರಣ್ಯಕಶಿಪುವಿಗೆ, ಯಾರು ಪ್ರಹ್ಲಾದರಾಜರು, ಅಪ್ಪ ಒಳ್ಳೆ ಕಾರ್ಯ ಯಾವುದು ಗೊತ್ತಾ, ಈ ಮನೆ ಬಿಟ್ಟು ಹೊರಬೋದು ಅನ್ನೋದು ಒಳ್ಳೆ ಕೆಲಸ ಅಂತ ಹೇಳ್ತಾರೆ. ಈ ಮನೆಯಲ್ಲಿ ಏನು ಪ್ರಯೋಜನ ಇಲ್ಲ, ಬರೀ ದೇವರ ನಿಂದನೆ, ನಿನ್ನ ಭಜನೆ ಎರಡೇ ನಡೀತಾ ಇದೆ. ಸಮೋದ್ವಿಗ್ನ ಧಿಯಾಮ ಅಸದ್ಗ್ರಹ, ಅಸತ್ಕರವಾದ ಕಾರ್ಯದಲ್ಲಿ ಆಸಕ್ತಿ ಇದೆ ಈ ಮನೆಯಲ್ಲಿ. ಹಿತ್ವ ಆತ್ಮ ಪಾತಂ, ನಮ್ಮ ಪತನವೇ ಜೀವನ ಪೂರ್ಣ, ಇನ್ನೇನು ಸಾಧನೆ ಇಲ್ಲ ಇಲ್ಲಿ. ಗೃಹ ಮಂಧ ಕೂಪಂ, ಕತ್ತಲೆ ಒಂದು ಭಾವಿ ಇದು, ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾ, ವರಂಗತೋಯದ್ಧ ರಿಮಾಶ್ರಿ, ಇಲ್ಲಿ ಬಿಟ್ಬಿಡ್ಬೇಕು ಈ ಮನೆಯನ್ನು, ಅರಮನೆಯನ್ನು ಬಿಟ್ಟು ಪರಮಾತ್ಮನನ್ನು ಆಶ್ರಯಿಸಿಕ್ಕೆ ಹೊಲಕ್ಕೆ ಹೋಗಬೇಕು. ಅಂದ್ರೆ ಪ್ರಹ್ಲಾದರಾಜರು ಯಾಕೆ ಹಾಗೆ ಹೇಳಿದ್ರು ಅಂದ್ರೆ, ಮನೆ ಅನ್ನೋದು ಅಷ್ಟು ಅಪಭ್ರದವಾಗಿತ್ತು. ಪ್ರಹ್ಲಾದರಾಜರು ಹುಟ್ಟಿದ ಹಿರಣ್ಯಕಶಿಪುವಿನ ಮನೆ ಎಷ್ಟು ಅಸಂಗತವಾಗಿತ್ತು ಅಂದ್ರೆ, ದೇವರ ಸ್ಮರಣೆ ಇಲ್ಲ, ದೇವರ ಪ್ರತಿಮೆ ಇಲ್ಲ, ದೇವರ ಪೂಜೆ ಇಲ್ಲ, ದೇವರ ಆರಾಧನೆ ಇಲ್ಲ, ದೇವರ ಪ್ರೀತ್ಯರ್ಥ ಯಜ್ಞ ಅಗಾದಿಗಳಿಲ್ಲ. ಇಂತಹ ಮನೆಯಲ್ಲಿ ಇರೋದಕ್ಕಿಂತ ಕಾಡಿನಲ್ಲಿ ವಾಸ ಮಾಡೋದು ವಾಸಿ ಅಂತ ಅವರು ಉಪದೇಶ ಮಾಡಿದ್ರು. ಹಾಗೆ ನಮ್ಮ ಮನೆಯೂ ಹಾಗೆ ಆಗ್ಬಾರ್ದಲ್ಲ. ಈಗ ನಮ್ಮ ಮನೆ ಅಂದ್ಕೊಳ್ಳಿ, ನಾವು ಕಟ್ಟಿದ ಮನೆ ಅಂತ ಹೀಗೆ ಹೇಳ್ಕೊಂಡ್ಬಿಡ್ತೀವಿ, ಆ ಮನೆ ಒಂದೇ ಅಲ್ಲ. ಈ ಶರೀರವೇ ಒಂದು ಮನೆ, ಇದಂ ಶರೀರಂ ಕೋಂತೆಯ ಕ್ಷೇತ್ರಮಿತ್ಯ ಭಿದೀಯತೆ. ಈ ಮನೆಯೂ ಕೂಡ ಹೇಗಿದೆ ನೋಡ್ಬೇಕು, ಹಿರಣ್ಯಕಶಿಪುವಿನ ಮನೆ ಆಗಿದೆಯೋ ಪ್ರಹ್ಲಾದರಾಜ ಮನೆ ಆಗಿದೆಯೋ ನೋಡ್ಬೇಕು. ನಮ್ಮ ಇಂದ್ರಿಯಗಳೆಲ್ಲ ಒಂದೊಂದು ಕೊಠಡಿ ಇದ್ದಂತೆ, ಒಂದೊಂದು ಕೊಠಡಿಯಲ್ಲೂ ದೇವರ ಸನ್ನಿಧಾನ ಇದೋ ಇಲ್ವೋ, ನಮ್ಮ ಕಣ್ಣು ದೇವರ ಸನ್ನಿಧಾನಕ್ಕೆ ಪಾತ್ರವಾಗಿದೋ ಇಲ್ವೋ, ಕಿವಿ ಇದೆಲ್ಲ ಗಮನಿಸಿದಾಗ ಗೊತ್ತಾಗ್ತದೆ ನಾವು ಹಿರಣ್ಯಕಶಿಪುವಾಗ್ತಾ ಇದ್ದೀವೋ ಪ್ರಹ್ಲಾದರಾಜರಾಗ್ತಾ ಇದ್ದೀವೋ ಅಂತ ವಿಚಾರ ಮಾಡಿ ನಮ್ಮ ದೇಹವನ್ನ ಸಾರ್ಥಕ ಮಾಡಿಕೊಳ್ಬೇಕು ಅನ್ನೋದಕ್ಕೋಸ್ಕರ ಈ ದೇಶ ಪ್ರಶಂಸೆಯನ್ನು ಮಾಡಿದ್ದಾರೆ. ದೇವತೆಗಳ ಪ್ರಶಂಸಾ ವಾಕ್ಯವನ್ನು ಮತ್ತೊಂದು ಉಲ್ಲೇಖ ಮಾಡುತ್ತಾರೆ. ಯದ್ಯತ್ರನ ಸ್ವರ್ಗ ಸುಖಾವಶೇಷಿತಂ ಸ್ವಿಷ್ಟಸ್ಯ ಸುಪ್ತಸ್ಯ ಕೃತಸ್ಯ ಶೋಭನಂ ದೀನಾಬ್ಜನಾಭ ಸ್ಮೃತಿ ಜನ್ಮನಸ್ಯ ವರ್ಷೇ ಹರಿದ ಭಜತ ಅಂಶಂ ತನೋತಿ. ನಮಗೆ ಸ್ವರ್ಗಾದಿಗಳನ್ನು ಅನುಭವಿಸಿದ ಮೇಲೆ ಸ್ವಲ್ಪ ಅದರ ಸುಖ ಉಳಿತು ಅಂತ, ಅಂದ್ರೆ ಪುಣ್ಯ ಶೇಷ ಉಳಿಸಿಕೊಂಡು ಈ ಭಾರತದಲ್ಲಿ ಜನ್ಮ ಸಿಕ್ಕುವಂತ. ಅಂದ್ರೆ ಈ ಭಾರತದಲ್ಲಿ ಹುಟ್ಟಿದಾಗ ನಮಗೆ ಅದರ ಮಹತ್ವ ಗೊತ್ತಿರೋದಿಲ್ಲ. ಇಲ್ಲಿ ಹುಟ್ಟುಬಿಟ್ಟಿರ್ತೇವೆ, ಇಲ್ಲಿ ಯಾರ್ಯಾರ ಜೊತೆಗೆ ಆಟ ಆಡ್ತೀವಿ, ಏನೋ ತಿಂತೀವಿ, ಏನೋ ಮಾಡ್ತೀವಿ, ನಡೀತಾ ಇರ್ತದೆ. ಆದ್ರೆ ಈ ಜನ್ಮ ಬರೋದು ಅಷ್ಟು ಸುಲಭ ಅಲ್ಲ. ಅದನ್ನ ಹೇಳ್ತಾರೆ, ಈ ಪ್ರದೇಶದಲ್ಲಿ ಯಾವುದೇ ಒಂದು ಸಣ್ಣ ಕ್ರಿಮಿಯಿಂದ ಹಿಡಿದು ದೊಡ್ಡ ದೊಡ್ಡ ರಾಜರ ತನಕ ಯಾರೇ ಹುಟ್ಟಬೇಕಾದರೂ ಕೂಡ ಸ್ವರ್ಗ ಸುಖಾವಶೇಷಿತಂ, ಪುಣ್ಯದ ಶೇಷ ಉಳಿಸಿಕೊಂಡ್ರೆ ಮಾತ್ರ ಇಲ್ಲಿ ಜನ್ಮ ಸಿಗ್ತದೆ. ಇಲ್ಲಿ ಜನ್ಮ ಸಿಗೋದು ಸುಷ್ಟಸ್ಯ ಸುಪ್ತಸ್ಯ ಕೃತಸ್ಯ ಶೋಭನ, ಶೋಭನವಾದ ಮಂಗಲವಾದ ಪರಮಾತ್ಮನ ಪ್ರಿಯಕರವಾದ ಯಾವಾಗಲೂ ಕರ್ಮದ ಫಲ ಉಳಿದಿದ್ರೆ ಭಾರತದಲ್ಲಿ ಜನ್ಮ ಬರ್ತದೆ. ಆ ಜನ್ಮ ಬಂದಾಗ ತೀನಾಬ್ಜನಾಭ ಸ್ಮೃತಿ ಜನ್ಮನಸ್ಯ, ಅಲ್ಲಿ ಪರಮಾತ್ಮನ ಪಾದಗಳನ್ನ ಕಮಲಗಳನ್ನ ಸ್ಮರಣೆ ಮಾಡಲಿಕ್ಕೆ ಬೇಕಾದ ಉಚಿತವಾದಂತಹ ಮನುಷ್ಯ ಜನ್ಮ ಅನ್ನೋದು ಕೂಡ ಪ್ರಾಪ್ತವಾಗ್ತದೆ. ಹಾಗಾಗಿ ಪರಮಾತ್ಮ ಯಾರು ಆ ಭಾರತ ವರ್ಷದಲ್ಲಿ ಅವರನ್ನ ಸ್ಮರಣೆ ಮಾಡ್ತಾರೋ ಹರಿರ್ ಭಜತಾಂ ಶಂತನೋತಿ, ಅವರಿಗೆ ಬೇಗ ಪರಮಾತ್ಮ ಸುಖವನ್ನು ಕೊಡ್ತಾನೆ. ಮತಿರ್ನ ಕೃಷ್ಣೇ ಪರತಸ್ವತೋ ವಾಮಿತೋಭಿ ಪದ್ಯೇತ ಗೃಹ ಉರತಾನ ಅದಾಂತ ಗೋಭಿರ್ ವಿಷತಾಂತ ಮಿಶ್ರಂ ಪುನಃ ಪುನಃ ಚರವಿತ ಚರ್ವಣಾನ, ಚರವಿತ ಚರ್ವಣ ಅಂತ ತಿಂದಿದ್ದಲ್ಲೇ ತಿನ್ನೋದು ಹಾಗಿದೆ ಅಂತಾರೆ ಜೀವನ. ಹೇಗಿದೆ ನಾವು ತಿನ್ನೋದೆಲ್ಲ ಹೇಗೆ, ನಮ್ಮ ಭೋಗ ಹೇಗಿದೆ ಅಂದ್ರೆ ಒಂದ್ಸಲ ಅನುಭವಿಸಿದ್ದನ್ನು ಮತ್ತೊಮ್ಮೆ ಅನುಭವಿಸೋದಿಲ್ಲ ಅಂತ ಸಂಕಲ್ಪ ಮಾಡಿಟ್ರೆ ನಾಳೆ ಯಾವ ಭೋಗವೂ ಇಲ್ಲ ನಮ್ದು. ಯಾಕೆ ನಮ್ದು ಅಷ್ಟೇ ಸೀಮಿತವಾದ ಭೋಗ, ಅದೇ ಅದೇ ಬಟ್ಟೆಗಳು, ಅದೇ ಅದೇ ತಿಂಡಿಗಳು, ಅದೇ ಅದೇ ತಿನಿಸು, ಅದೇ ಅದೇ ವ್ಯಕ್ತಿಗಳು, ಅದೇ ಅದೇ ಮಾತು, ಅದೇ ಅದೇ ಹರಟೆ, ಏನೋ ಸಾರಿ ಅಷ್ಟಾದ್ರೂ ನಮಗೆ ಸಾಕು ಅನಿಸ್ತಾ ಇಲ್ಲ. ಇನ್ನೊಂದ್ರಲ್ಲಿ ಬೇಕು 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 ಅಂತ ಅನಿಸ್ತಾ. ಈಗ ಒಳ್ಳೆ ಕಷ್ಟ ಅಂತ ಅಂದ್ರೆ ಈ ಟಿವಿಗಳನ್ನು ನೋಡ್ತಾರೆ, ನ್ಯೂಸ್ ಪೇಪರ್ ಅನ್ನು ಓದ್ತಾರೆ, ಇದೆಲ್ಲರಿಗೂ ಹವ್ಯಾಸ ಇರುತ್ತೆ. ಅದೆರಡರಲ್ಲೂ ಅದೇ ಬರೋದು, ಬೇರೆ ಏನು ಬರೋದು. ಟಿವಿಯಲ್ಲಿ ಮತ್ತೆ ನ್ಯೂಸ್ ಪೇಪರ್ಗಳಲ್ಲಿ ಅವೇವೇ ನ್ಯೂಸ್ಗಳು, ಎಲೆಕ್ಷನ್ ಅಂದ್ರೆ ಅದೇ ಆ ಮಿನಿಸ್ಟರ್ಗಳದೇ ವಿಚಾರಗಳು ಬರ್ತಾ ಇರ್ತವೆ. ನಮಗೆ ನಯಾ ಪೈಸ ಪ್ರಯೋಜನ ಇಲ್ಲ, ಮತ್ತೆ ಅದನ್ನೇ ಓದ್ತಾನೆ, ಅದನ್ನೇ ನಾನು ಸಲ ಆಡ್ಕೊಡ್ತಾನೆ ಒಂದಿಷ್ಟು ಕಾಲ. ಹಾಗಾಗಿ ಹೇಳ್ತಾರೆ ಚರವಿತ ಚರ್ವಣ, ತಿಂದಿದ್ದಲ್ಲೇ ಆಗದಾಗತ್ತಿಲ್ಲ ನಮಗೆ, ಏನ್ರಿ ಸಾಕಾಗೋಗಿದೆ, ಅದೇ ಅದೇ ದಿವಸ ಅದೇ ಮೆಣಸು ಅದೇ ಜೀರಿಗೆ ಸಾಕು ಅಂತ ಉದಕ್ಕೆ ಆಡ್ಕೊಳ್ತೀವಿ. ನಮ್ಮ ಜೀವನ ಇಡೀ ಜೀವನ ಹಾಗೆ ಹೊರಟಿದ್ವಿ, ಮರಿ ಪಾಪ ಒಂದು ತಿಂಗಳು ಬಂದಿರ್ತದೆ, ಅದಕ್ಕೆ ನಾವು ಅಷ್ಟು ಆಡ್ಕೊಳ್ತೀವಿ. ಮತಿರ್ನ ಕೃಷ್ಣೇ ಪರತಸ್ವತೋವ, ಕೃಷ್ಣ ಪರಮಾತ್ಮನ ಪಾದಕಮಲಗಳಲ್ಲಿ ಭಕ್ತಿ ಅನ್ನುವಂತಹದ್ದು ಕೆಲವೊಮ್ಮೆ ಸ್ವಯಂ ತಾನಾಗಿ ಬರ್ಬೋದು ವ್ಯಕ್ತಿಗಳಿಗೆ, ಕೆಲವರಿಗೆ ಅವರಿಗಾಗಿ ಬರೋದಿಲ್ಲ, ಮತ್ತೊಬ್ಬರ ಪ್ರೇರಣೆಯಿಂದ ಬರ್ತದೆ. ಹಾಗಾಗಿ ಮತಿರ್ನ ಕೃಷ್ಣೇ ಪರತಃ ಸ್ವತೋವ, ತಾನಾಗಿಯೇ ಬರಬಹುದು, ಮತ್ತೊಬ್ಬರಿಂದಲಾದರೂ ಬರಬಹುದು, ಅಥವಾ ಮಿಥೋಮಿ ಪದ್ಯೇತ, ಇಬ್ರು ಸೇರಿ ವಿಚಾರ ಮಾಡಿದಾಗೂ ಬರ್ಬೋದು, ಹೇಗೂ ಬರ್ಬೋದು. ಯಾವ್ದಾದ್ರೂ ಒಂದು ರೀತಿಯಲ್ಲಿ ಪರಮಾತ್ಮನಲ್ಲಿ ಭಕ್ತಿ ಬರಬೇಕು, ಅದು ಸಾಧನ. ಇಲ್ಲ ನಾವು ಯಾವ ರೀತಿಯಲ್ಲೂ ಪರಮಾತ್ಮನಲ್ಲಿ ಭಕ್ತಿ ಬರ್ತಾ ಇಲ್ಲ ಅಂದ್ರೆ ಅಂಥವ್ರ ಜನ್ಮ ವ್ಯರ್ಥ ಅಂತ ನಿಂದನೆ ಮಾಡಿದ್ದಾರೆ. ಇದ್ರ ಜೊತೆಗೆ ಈ ಭಾರತದಲ್ಲಿ ಯಾವ್ಯಾವ ರೀತಿ ಬದುಕಬಹುದು ಅನ್ನೋದಕ್ಕೆ ಕೆಲವು ಚರೆಯನ್ನು ಹೇಳ್ತಾರೆ. ಅಂದ್ರೆ ಕೆಲವರು ಗೃಹಸ್ಥರಾಗಿದ್ದೇ ಸಾಧನೆ ಮಾಡೋದಿದೆ, ಕೆಲವು ಕಾಡಿಗೆ ಹೋಗಿ ಸನ್ಯಾಸಿಗಳಂತೆ ಬದುಕಿ ಸಾಧನೆ ಮಾಡೋದಿದೆ. ಸನ್ಯಾಸಿಗಳಂತೆ ಸಾಧನೆ ಮಾಡೋದು ಯೋಗ್ಯವೇ? ಯಾವಾಗದು ಅಂತಂದ್ರೆ ಯಾರಿಗೆ ವಿಷಯ ಪದಾರ್ಥಗಳನ್ನು ನೋಡುವಾಗ ಆಸಕ್ತಿ ಜಾಸ್ತಿ ಆಗ್ತಿರ್ತದೋ ಅಂಥವ್ರು ಕಾಡಿಗೆ ಹೋಗ್ಬೇಕು, ಅವ್ರು ಈಗ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವರಿಗೆ ನೋಡಿ ಎರಡು ರೀತಿ ಇದೆ, ಒಂದು ಒಳ್ಳೆ ಪದಾರ್ಥ ಇದೆ ತಿನ್ನುವ, ಯಾವುದೋ ಒಂದು ಸ್ವೀಟ್ ಮಾಡಿರ್ತಾರೆ, ಎದುರಿಗಿದೆ ಅದಿದ್ರು ನನಗೆ ಬೇಸರ ಇಲ್ಲಪ್ಪ, ನಾನು ತಿನ್ನದೇ ಹಾಗೆ ಇರ್ತೀನಿ ಅನ್ನೋ ನಿಗ್ರಹ ಮಾಡುವ ಸಾಮರ್ಥ್ಯ ಇದ್ರೆ, ನೀವು ಆ ವಿಷಯ ಪದಾರ್ಥಗಳಿರುವ ಈ ಸಂಸಾರದಲ್ಲಿ ಅಂದ್ರೆ ಈ ಸಮಾಜದಲ್ಲಿ ಈ ಎಲ್ಲ ಪ್ರಜೆಗಳು ವಾಸ ಮಾಡ್ಕೊಂಡಿರ್ತಕ್ಕಂತಹ ಊರು ಮಧ್ಯದಲ್ಲಿ ಇದ್ದು ಸಾಧನೆ ಮಾಡ್ಬೋದು. ಕೆಲವರಿಗೆ ಹಾಗಾಗೋದಿಲ್ಲ,
ಅವರಿಗೆ ಏಕಾದಶಿ ಮಾಡ್ತಾ ಇರ್ತಾರೆ. ಯಾರೋ ಅಶಕ್ತರು ತಿನ್ನೋದು ನೋಡಿದ್ಕೂಡ ಇವರಿಗೆ ಸುರ ಆಗಿರ್ತಾರೆ. ಆ ರೀತಿ ಇದ್ದವರು ಅವ್ರ ಮನೆಯಲ್ಲಿ ಸಾಧನೆ ಮಾಡ್ಲಿಕ್ಕೆ ಅವ್ರಿಗೆ ಹಿಂದೆ ಆಗೋದಿಲ್ಲ. ಯಾಕೆಂದ್ರೆ ದಿನೇ ದಿನೇ ಹೊಸ ಹೊಸ ವಿಚಾರ ನೋಡ್ತಾ ಇರ್ತಾರೆ, ಆಸಕ್ತಿ ಬೆಳೀತಾ ಇರ್ತದೆ. ಅಂಥವರು ಗಾಡಿ ಹೋಗಿ ಸಾಧನೆ ಮಾಡ್ಬೇಕು. ಯಾರಿಗೆ ವಿಷಯ ಪದಾರ್ಥಗಳನ್ನು ನೋಡಿದ್ರೂ ವಿಕಾರ ಆಗೋದಿಲ್ಲ, ಆ ಹಂತಕ್ಕೆ ತಲುಪಿದ್ದಾರೆ, ಅಂಥವ್ರು ಮನೆಯಲ್ಲೇ ಸಾಧನೆ ಮಾಡಬಹುದು. ಅದಕ್ಕಿರ್ತಕ್ಕಂತಹ ಗೃಹಸ್ಥನಾದವನು ಮಾಡಬಹುದಾದ ಸಾಧನೆಯನ್ನು ಹೇಳ್ತಾರೆ. ಶಿಲೋಂಚ ವೃತ್ಯ ಪರಿತುಷ್ಟ ಚಿತ್ತೋ ಧರ್ಮಂ ಮಹಾಂತಂ ವಿರಜಂ ಜುಷಾಣ ಮಯ್ಯರ್ಪಿತಾತ್ಮ ಗೃಹ ಏವ ತಿಷ್ಠನ್ ನಾತಿ ಪ್ರಸಕ್ತ ಸಮುಪೈತಿ ಶಾಂತಿಂ. ಉದ್ಧವರಿಗೆ ಕೃಷ್ಣದೇವರು ಹೇಳ್ತಾನೆ, ಎಲ್ಲರೂ ಕಾಡಿಗೆ ಹೋಗ್ಬೇಕು, ಎಲ್ಲರೂ ಸನ್ಯಾಸಿಗಳಾಗಬೇಕು ಅಂತಿಲ್ಲಪ್ಪ, ಮನೆಯಲ್ಲಿದ್ದೇ ಸಾಧನೆ ಮಾಡಬಹುದು. ಶಿಲೋಂಚ ವೃತ್ಯ, ವೃತ್ಯ ಅಂದ್ರೆ ವಾರ್ತಾದಿ ನಾಲ್ಕು ವಿಧವಾದ ಜೀವನ ಇದೆ. ವಾರ್ತಾ ಅಂತ ಒಂದು, ಅಸಂಚಯ ಅಂತ ಒಂದು, ಶಾಲೀನ ಅಂತ ಒಂದು, ಶಿಲೋಂಚ ಅಂತ ಒಂದು. ಇದು ನಾಲ್ಕು ಜೀವನೋಪಾಯವನ್ನು ಬ್ರಾಹ್ಮಣರು ಮಾಡಬಹುದು. ವಾರ್ತಾ ಅಂದ್ರೆ ಯಾಯಾವಾರ ಅಂತ ಅಂದ್ರೆ ದಿನ ನಾಲ್ಕಾರು ಮನೆಗಳಿಗೆ ದೇವರ ಪದಗಳನ್ನು ಹೇಳ್ತಾ ಭಿಕ್ಷಾಟನೆಯನ್ನು ಮಾಡಿ ಸಂಪಾದನೆ ಮಾಡಿ ಅಲ್ಲಿ ಏನು ಬಂದಿರುತ್ತದೆ ಆ ಪದಾರ್ಥದ ಜೀವನವನ್ನು ನಡೆಸುವುದನ್ನು ವಾರ್ತಾ ಅಂತ ಕರೀತಾರೆ. ಇನ್ನು ತದ್ದಿನಾರ್ಜಿತಸ್ಯ ಗ್ರೀಹ್ಯಾದಿ ದ್ರವ್ಯಸ್ಯ ತದ್ದಿನೇವ ವ್ಯಯಃ ಅಸಂಚಯ, ಅಸಂಚಯ ವ್ರತ ಅಂತ ಇದೆ. ಅಂದ್ರೆ ತಾನು ಒಂದು ದಿನ ತನಗೆ ಯಾರೋ ಏನೋ ತಂದು ಕೊಟ್ಟಿರ್ತಾರೆ, ತನಗೇನು ಬಂದಿರೋ ನಷ್ಟ ಬಂದೇ ಖಾಲಿ ಮಾಡಿಬಿಡು, ಮರು ದಿವಸಕ್ಕೆ ಇಟ್ಕೊಳ್ಳೋದು ಅಂತ ಇಲ್ಲವೇ ಇಲ್ಲ. ದೇವರು ಏನು ಕೊಟ್ಟಿದೆ ನಷ್ಟ ಜೀವನ ಅಂತ ವಿಜಯದಾಸರ ಕಥೆಗೆ ಹಾಗೆ ಬರುತ್ತದೆ. ಅವ್ರಿಗೆ ಎಷ್ಟೋ ಜನ ಅವರ ಸಾಧನೆಯನ್ನೆಲ್ಲ ನೋಡಿ ಬೇಕಾದಷ್ಟು ತಂದು ಕೊಡ್ತಿದ್ದಂತೆ. ಅವ್ರ ಅವತ್ತೇ ನಾಲ್ಕಾರು ಸಾವಿರಾರು ಬ್ರಾಹ್ಮಣ ಕರೆದು ಎಲ್ಲರಿಗೂ ಊಟಕ್ಕೆ ಹಾಕಿ ಎಲ್ಲರಿಗೂ ದರ್ಶನ ಕೊಟ್ಟು ಎಲ್ಲ ಖಾಲಿ ಮಾಡಿಬಿಡ್ತೀವಿ. ಯಾಕೆಲ್ಲ ನಿನ್ನ ವಲ್ಮೆಯಿಂದ ಬಂದು ನಂದೇನಿದೆ ದೇವರ ಎತ್ತು ಎಲ್ಲ ಅರ್ಪಣೆ ಮಾಡಿ. ಇದು ಅಸಂಚಯ ವೃತ್ತಿ, ಈ ರೀತಿಯಲ್ಲೂ ಬದುಕುವ. ಇನ್ನೊಂದಿದೆ, ವತ್ಸಲ ಪರ್ಯಂತ ಸ್ವಜೀವನ ಏತೋ ಕುಸೂಲ ಮಂಜೂಷಾದಿ ವೀಕ್ಷ್ಯಾದೇ ಸಂಗ್ರಹ ಶಾಲೀನ. ಇಲ್ಲ ನಮಗೆ ಅಷ್ಟು ವಿಶ್ವಾಸ ಇಲ್ಲ, ನಾಳೆ ಏನಾಗ್ತದೆ ಗೊತ್ತಿಲ್ಲ ಅಂತ ಹೇಳಿ ಒಂದು ವರ್ಷಕ್ಕಾಗುವಷ್ಟು ಧನಧಾನ್ಯಗಳನ್ನು ಸಂಗ್ರಹ ಮಾಡಿ ಇಟ್ಕೊಳ್ಳೋದೇನಿದೆ ಇದನ್ನು ಶಾಲೀನ ವೃತ್ತಿ ಅಂತ ಕರೀತಾರೆ. ಇನ್ನು ಸಸ್ಯಯುಕ್ತ ಕ್ಷೇತ್ರೇಶು ಕಲೆ ರಾಶಿಕೋಲೆ ಇನ್ನು ಶಿಲೋಂಚ ವೃತ್ತಿ ಅಂತ, ಇದು ಬಹಳ ಕಠಿಣವಾದ ವ್ರತ. ದ್ರೋಣಾಚಾರ್ಯರು ಮಾಡ್ತಿದ್ರಂತ ವೃತ್ತಿ ಏನು ಅಂತಂದ್ರೆ, ಈ ಬೀಜಾವಾಪವನ್ನು ಮಾಡಿ ಕೃಷಿಯಲ್ಲಿ ಚೆನ್ನಾಗಿ ಬೆಳೆ ಬಂದ ಮೇಲೆ ಈ ಎತ್ತುಗಳನ್ನೆಲ್ಲ ಕಟ್ಕೊಂಡು ಕಲ್ಲಿನ ದೊಡ್ಡ ಬಂಡೆಗಳನ್ನು ಅದರ ಮೇಲೆ ಹೊರಳಾಡಿಸ್ತಾರೆ. ಆಗ ಎಲ್ಲ ಧಾನ್ಯ ಬಿಟ್ಕೊಳ್ತದೆ ಆ ಇದರಿಂದ ಗಿಡದಿಂದ, ಆ ಧಾನ್ಯಗಳೆಲ್ಲ ಚೀಲ ತುಂಬಿ ತಗೊಂಡು ಹೋಗ್ತಾರೆ ರೈತರು. ಅವರೆಲ್ಲ ತೆಗೆದುಕೊಂಡು ಹೋದ ಮೇಲೆ ಅಲ್ಲೊಂದಿಷ್ಟು ಬಿದ್ದಿರ್ತದೆ, ಅವ್ರು ತಗೊಂಡು ಹೋದ್ರೆ ಕೆಲವು ಬಿದ್ದಿರ್ತದೆ ಅಲ್ಲಿ, ಆ ಬಿದ್ದಿರೋದನ್ನ ಧಾನ್ಯವನ್ನು ತಂದು ಬದುಕುವಂತ. ಆಮೇಲೆ ಈ ಮುಂಚೆ ಎಲ್ಲ ರುಬ್ಬೋದು, ಇದನ್ನು ಮಾಡ್ತಿದ್ರು, ಬೀಸೋದು, ಬೀಸೋ ಕಲ್ಲಿನಿಂದ ಬೀಸ್ತಿದ್ರು ಹಿಟ್ಟು ಮುಂದಾದವುಗಳನ್ನು. ಹಾಗೆ ಬೀಸುವಾಗ ಕುಟ್ಟುವಾಗ ಅವರೆಲ್ಲ ಬೀಸೋದು ಕುಟ್ಟೋ ಕೆಲಸ ಮುಗಿದ್ಮೇಲೆ ಅವಲಕ್ಕಿ ಹಿಟ್ಟು ಮೊದಲಾದವುಗಳೆಲ್ಲ ತುಂಬಿಸ್ಕೊಂಡು ಹೋಗ್ತಾರೆ. ತಗೊಂಡು ಹೋದ ಮೇಲೆ ಸುತ್ತಮುತ್ತ ಕೆಲವು ಪುಡಿ ಪುಡಿ ಉದುರಿರ್ತದಲ್ಲ, ಅದಿಷ್ಟರಿಂದ ಬದುಕು. ಇದನ್ನು ಶಿಲೋಂಚ ವೃತ್ತಿ ಅಂತ ಕರೀತಾರೆ, ಶಿಲಾವೃತ್ತಿ ವಂಶ ವೃತ್ತಿ ಅಂತ. ದ್ರೋಣಾಚಾರ್ಯ ಹಾಗೆ ಇದ್ರಲ್ಲಿ ಅವ್ರು ಇಡೀ ತಮ್ಮ ಜೀವನದಲ್ಲಿ ಒಂದು ದಿವಸ ಒಬ್ಬರ ಹತ್ರ ಏನು ಕೇಳ್ತಿರ್ಲಿಲ್ಲ, ಯಾರು ಕೊಟ್ಟು ದಾನ ಇಸ್ಕೊಳ್ತಿರ್ಲಿಲ್ಲ, ಮತ್ತೇನು ಯಾವುದೇ ಎಲ್ಲೇ ಮನೆಯಲ್ಲಿ ಈ ರೀತಿ ಬೀಸುಕಲ್ಲಿಂದ ಏನ್ ಬೀಸ್ತಾರೆ ನೋಡ್ತಾ ಇರೋ, ಮುಗಿದ ಮೇಲೆ ಅವರೆಲ್ಲ ಎದ್ದೋದ ಮೇಲೆ ಬೀಜದ ತಗೊಂಡು ಅಷ್ಟರಲ್ಲಿ ಜೀವನ ಮಾಡಿದ್ರು, ಹೀಗೆ ಬದುಕ್ತಾ ಇದ್ದರು. ಮತ್ತೆ ಪರಮಾತ್ಮನ ಸಂಕಲ್ಪದಿಂದ ಮತ್ತೆ ರಾಜಾಶ್ರಯ ಪಡೆದ್ರು, ಶಿಕ್ಷಣ ಮಾಡಿದ್ರು, ಎಲ್ಲ ಭೂಭಾರ ಹರಣ ಮಾಡ್ಲಿಕ್ಕೆ ದೇವರು ಮಾಡಿದ ಸಂಕಲ್ಪ ಅಂತೂ ಅವರ ಜೀವನ ಶೈಲಿ ಹೇಳುವಾಗ ಈ ವೃತ್ತಿ ನಿಯಮ ನಿರೂಪಣೆ ಆಗ್ತದೆ. ಅಂತೂ ಹೀಗೆ ನಾಲ್ಕು ವಿಧವಾದ ಜೀವನೋಪಾಯವನ್ನು ಹೇಳಿದ್ದಾರೆ. ಇದರಲ್ಲಿ ಯಾವ ವೃತ್ತಿಯನ್ನು ಮಾಡಬಹುದು ಅಂತಾರೆ, ನಾವು ಯಾವುದನ್ನಾದ್ರೂ ಮಾಡಬಹುದಲ್ಲ, ನಾಲ್ಕು ವೃತ್ತಿ ಬಿಟ್ಟು ಬೇರೆ ವೃತ್ತಿ ಮಾಡ್ತಾ ಇದ್ವಿ, ಇದು ನಮ್ಮ ದುರಂತ. ಧರ್ಮಂ ಮಹಾಂತಂ ವಿರಜಂ ಜುಷಾಣ, ಇಂತಹ ವೃತ್ತಿಯನ್ನ ಮಾಡ್ತಾ ಮಹಾಂತಂ ಧರ್ಮ ಶ್ರೇಷ್ಠವಾದ ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡ್ತಾ ಎಲ್ಲ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯವನ್ನು ತಾಳಿ ದೇವರ ಸೇವೆಯನ್ನ ಮಾಡ್ತಾ ಮಯ್ಯರ್ಪಿತಾತ್ಮ ಪರಮಾತ್ಮನಿಗೆ ಸರ್ವವನ್ನು ಅರ್ಪಣೆ ಮಾಡಬೇಕು ಅನ್ನೋ ಭಾವನೆಯಲ್ಲಿ ಯಾವ ವ್ಯಕ್ತಿ ಸಾಧನೆ ಮಾಡ್ತಾನೋ ಅವನು ಗೃಹಯೇವ ತಿಷ್ಟನು, ಮನೆಯಲ್ಲಿದ್ದೇ ಮೋಕ್ಷವನ್ನು ಹೊಂದು. ಅಂದ್ರೆ ಆ ಜ್ಞಾನ ಬೇಕು ಮನೆಯಲ್ಲಿದ್ದಾಗಲೂ ಕೂಡ. ಈಗ ನೋಡಿ ಕೆಲವರಿಗೆ ಹೇಗಿರ್ತದೆ ಅಂದ್ರೆ ತೀರ್ಥಕ್ಷೇತ್ರ ಯಾತ್ರೆಗೆ ಅಂತ ಹೋಗಿರ್ತಾರೆ, ಹೋದಾಗಲ್ಲೋ ಅಯ್ಯೋ ಮನೆಯಲ್ಲಿ ಮೋಟರ್ ಹಾಕಿದಾರೋ ಏನೋ, ಆರಿಸಿದ್ರೋ ಇಲ್ಲೋ, ಕರೆಂಟ್ ಹೋಗಿದ್ರು ಕರೆಂಟ್ ಬಿಲ್ ಬಂತ, ಅಲ್ಲಿ ಗಂಗಾತೀರಕ್ಕೆ ಹೋಗಿ ವಿಚಾರ ಮಾಡ್ತಾರೆ. ಕೆಲವರು ಮನೆಯಲ್ಲೇ ಇರ್ತಾರೆ, ಅವ್ರ ಮನೆಯಲ್ಲಿ ಏನಾದ್ರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆ ಕೆಲವು ಹೊತ್ತಿಗೆ ಏನ್ ಬೇಕಷ್ಟು ಮಾಡಿ ನೋಡಿ ಪಾಪ ನೋಡಿ ಆಸೋಳ ಅಲ್ಲಿ ಹೋಗಿದಾರಂತೆ, ಇವ್ರು ಇಲ್ಲಿ ಸಾಧನೆ ಮಾಡಿ ನೋಡಿ ನಮ್ಗೆ ಏನಾಗಿಲ್ಲ, ಅವ್ರೆಲ್ಲ ಎಷ್ಟು ಮಾಡ್ತಾ ಇದಾರೆ ಅಂತ ಅದನ್ನೇ ಚಿಂತನೆ ಮಾಡ್ತಾ ಇರ್ತಾರೆ. ಅಂದ್ರೆ ತಾತ್ಪರ್ಯ ಏನಂದ್ರೆ ನಮ್ಮ ಶರೀರದ ಯಾತ್ರಾದಿಗಳಿಗಿಂತಲೂ ಮಾನಸಿಕವಾಗಿ ನಾವು ದೃಢ ಆಗಬೇಕು ಪರಮಾತ್ಮನ ಬಗ್ಗೆ, ಪರಮಾತ್ಮನ ತೀರ್ಥಕ್ಷೇತ್ರಾದಿಗಳ ಸೇವಾದಿಗಳ ಬಗ್ಗೆ. ಆ ದೃಷ್ಟಿಯಲ್ಲಿ ದೇವರು ಹೇಳ್ತಾನೆ ವೈಯರ್ಪಿತ ಆತ್ಮ, ಈ ರೀತಿಯಾದ ಭಾವನೆಯ ತಾಳಿದ್ದಾನು ಅವನು ಮನೆಯಲ್ಲೇ ಇದ್ರು ಕೂಡ ಮೋಕ್ಷವನ್ನು ಹೊಂದಬಹುದು. ಯದ್ವಾಂಚ ಯಾ ನೃಪ ಶಿರೋಮಣ ಯೋಂಗ ವೈನ್ಯ ಜಾಯಂತ ನಾಹುಷ ಗದಾರಯ ಐಕಪತ್ಯಂ ರಾಜ್ಯಂ ವಿಸೃಜ್ಯ ವಿವಿಶರು ವನಮಂ ಭೋಜಾಕ್ಷರ ಸೀದಂತಿ ನಾನು ಪದವೀಂ ತೈ ಹಾಸ್ತಿತ ಕಿಂ. ಅಲ್ಲ ನೀವು ಹೇಳ್ತೀರಿ ಕಾಡಿಗೆ ಹೋಗು ಅಂತ, ಕಾಡಿಗೆ ನಾವು ಹೋಗ್ತೀವಿ, ನಾಳೆ ದೇವರು ಒಲಿಯದೇ ಇದ್ರೆ ಇಲ್ಲಿ ಆಗಲ್ಲ. ನಮಗೆ ಮನೆಯಲ್ಲಿದ್ದಾಗ ನಾವು ಸಂಧಾನ ಮಾಡ್ತೇವೆ, ದೇವರು ಒಲ್ರು ಒಲಿಯಿದ್ರೆ ನಿತ್ಯ ಊಟ ಇದೆಲ್ಲ ನಡೀತಾ ಇದೆ. ಈ ಕಾಡಿಗೆ ಹೋಗೋದು ದೇವ್ರು ನಂಬ್ಕೊಂಡು ಹೋಗೋದು, ದೇವರು ಒಲಿಯಲಿಲ್ಲಪ್ಪ ನಾವು ಅಷ್ಟು ಕಷ್ಟಪಟ್ಟಿದ್ದಾಯ್ತಲ್ಲ ಅಂತಂದ್ರೆ ಅದಕ್ಕೆ ಈ ವಿಚಾರವನ್ನ ಉಲ್ಲೇಖ ಮಾಡ್ತಾರೆ ಕೃಷ್ಣ ತೀರ್ಥರು. ರುಕ್ಮಿಣಿ ದೇವಿಗೆ ಕೃಷ್ಣ ಪರಮಾತ್ಮ ಒಂದು ಬಾರಿ ಹೇಳಿದ್ದಾನೆ, ರುಕ್ಮಿಣಿ ನೀನು ಪಾಪ ಸ್ವಲ್ಪ ಗಡಿಬಿಡಿ ಮಾಡ್ಕೊಂಡು, ನಾವೆಲ್ಲ ಏನು ಪ್ರಯೋಜನ ಇಲ್ಲ, ನಾವೆಲ್ಲ ರಾಜರಲ್ಲ,
ನಾವೆಲ್ಲ ದುರ್ಬಲರು, ದೊಡ್ಡ ದೊಡ್ಡ ರಾಜರನ್ನ ಮದುವೆ ಮಾಡ್ಕೊಳ್ಬೇಕಿತ್ತು, ನನ್ನನ್ನು ಮದುವೆ ಮಾಡ್ಕೊಂಡ್ಬಿಟ್ಟಿ ಅಂತ ದೇವರು ಒಂದ್ಸಲ ಅಪಹಾಸ್ಯವಾಗಿ ಮಾತನಾಡಿದ್ದನು. ಮಹಾ ಸಾಮ್ರಾಜ್ಯವತೋ ನೃಪಾನ್ ಪರಿತ್ಯಜ್ಯ ದರಿದ್ರಾಣಾಂ ನಕ್ಕರಂ ಧೃತವತಿ, ಏನಿಲ್ಲದೆ ನಾವೆಲ್ಲ ರಾಜರಲ್ಲ, ರಾಜರನ್ನ ಮದುವೆ ಆಗೋದಿತ್ತು ನೀನು ಅಂತ ಹೇಳಿದ್ಲನು, ಹೇಳಿದಂತೆ ಕೃಷ್ಣ. ಆದ್ರೂ ಕುಣಿದೇವಿ ಅಂದ್ರಂತೆ, ಯದ್ವಾಜ್ಯ ನೃಪಜರ ಓಮಣ ಯೋಂಗ ವೈನ್ಯ. ದೇವರೇ, ಏನ್ ರಾಜರು ಕೇಳಿದ್ರು? ಯಾಕೆಂದ್ರೆ ದೊಡ್ಡ ದೊಡ್ಡ ಇಡೀ ಭೂಮಂಡಲದ ಆಧಿಪತ್ಯವನ್ನು ಮಾಡಿರತಕ್ಕ ಪ್ರಥಮಾರಾಜ ಋಷಭನಾಮಕ ಪರಮಾತ್ಮನ ಮಕ್ಕಳಾಗಿರ್ತಕ್ಕ ಭರತ ಚಕ್ರವರ್ತಿ, ನಾಹುಷ ನಹುಷ ಚಕ್ರವರ್ತಿಯ ಮಗನಾಗಿರತಕ್ಕಂತಹ ವ್ಯಕ್ತಿ ಯಾರು ಇವನು ಯಯಾತಿ, ಅದೇ ರೀತಿ ವೈನ್ಯ ವೇನರಾಜನ ಮಗನಾದ ಪೃಥುಮಹಾರಾಜ. ಹೀಗೆ ಇಂತಹ ದೊಡ್ಡ ರಾಜ ಮಹಾರಾಜರು ಎಲ್ಲ ಇಡೀ ಭೂಮಂಡಲದ ಆಧಿಪತ್ಯವನ್ನು ಮಾಡಿದ ಮಹಾರಾಜರು, ಅಂಥವರೆಲ್ಲ ಏನ್ ಮಾಡಿದ್ರು ಗೊತ್ತಾ? ಇಡೀ ತಮ್ಮ ರಾಜ್ಯವನ್ನ ಹೆಂಡತಿ ಮಕ್ಕಳು ಎಲ್ಲವನ್ನ ರಾಜ್ಯಂ ವಿಸೃಜ್ಯ ವಿವೇಶರುವ ನಮಂಬುಜಾಕ್ಷ ಎಲ್ಲವನ್ನ ಬಿಟ್ಟು ನಿನ್ನ ಪಾಲನ ಹಿಡ್ಕೊಂಡ್ರು. ಹಾಗಿರುವಾಗ ನಾನು ಅಂತ ರಾಜನ ಕಟ್ಕೊಂಡು ಏನ್ ಪ್ರಯೋಜನ? ಯಾಕೆ ಮತ್ತೆ ನಾನು ಕೂಡ ಕಾಡಿಗೆ ಬರ್ಬೇಕು, ಅದಕ್ಕಿಂತ ಮೊದಲೇ ನಿನ್ನ ಹತ್ರ ಬಂದಿದ್ದೇನೆ ಅಂತ. ಸೀರಂತಿ ನಾನು ಪದ ನೀಂ ತಯ್ಯಾಸ್ತಿತಾಕಿ ರುಕ್ಮಿಣಿದೇವಿ ಅಂತಾರೆ. ಋತುರಾಜ ಯಯಾತಿ ರಾಜ ಇವರೆಲ್ಲ ಕಾಡಿಗೆ ಬಂದು ನಿನ್ನ ಪಾದವನ್ನ ಆಶ್ರಯಿಸಿ ಸಾಧನೆಯನ್ನ ಮಾಡ್ಕೊಂಡ್ರಲ್ಲ, ಅವ್ರೇನ್ ಕೆಳಗೆ ಬಿದ್ಬಿಟ್ರಾ? ಅವ್ರೆಲ್ಲ ಉತ್ತಮವಾದ ಗತಿ ಪಡೆದಲ್ಲ, ಯಾಕಂದ್ರೆ ಅವ್ರಿಗೆ ಉತ್ತಮವಾದ ಗತಿ ಆಗೋದಿಲ್ಲ ಅಂತ ಆಗಿದ್ದಿದ್ರೆ ಅವ್ರು ಯಾಕೆ ಕಷ್ಟಪಡ್ತಾರೆ? ಯಾಕೆ ಹೇಗೂ ರಾಜ್ಯದಲ್ಲಿ ಇದ್ದವರು, ದೊಡ್ಡ ದೊಡ್ಡ ರಾಜಸ್ಥಾನದಲ್ಲಿಯೇ ಇದ್ದವು. ಹಾಗಾಗಿ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ನಿನ್ನ ಪಾದ ಸೇವೆಯನ್ನ ಮಾಡಿ ಉತ್ತಮ ಗತಿಯನ್ನ ಪಡಿತಾರೆ. ಹಾಗಿರುವಾಗ ನಿನ್ನನ್ನ ಆಶ್ರಯಿಸಿದ್ಬಿಟ್ಟು ನಿನ್ನ ಅನ್ಯ ರಾಜರನ್ನ ಆಶ್ರಯಿಸಿ ಏನು ಪ್ರಯೋಜನ ಅಂತ ರುಕ್ಮಿಣೀ ದೇವಿ ಹೇಳಿದ ಮಾತನ್ನು ಉಲ್ಲೇಖ ಮಾಡುತ್ತಾರೆ. ಇದರಿಂದ ತಿಳ್ಕೊಳ್ಬೇಕಾದ್ದು ಏನು ಅಂದ್ರೆ, ನಮಗೆ ಎಂಥ ಒಂದು ಅವಕಾಶ ಸಿಕ್ಕಿದೆ ಅನ್ನೋದನ್ನ ವಿಷ್ಣುದೇವರು ತೋರಿಸಿಕೊಡ್ತಾರೆ. ಒಳ್ಳೆಯ ಇಂದ್ರಿಯಗಳ ಕರ್ಣ ಪಾಠವ ಇದೆ ನಮಗೆ, ಒಳ್ಳೆ ದೇಹ ಇದೆ, ಬಲ ಇದೆ, ಜೊತೆಗೆ ಒಳ್ಳೆಯ ಬುದ್ಧಿ ಇದೆ, ದೇವರು ವಿವೇಕ ಕೊಟ್ಟಿದ್ದಾನೆ, ಜೊತೆಗೆ ಒಳ್ಳೆ ಕ್ಷೇತ್ರ, ಇಂಥ ಒಳ್ಳೆ ದೇಶದಲ್ಲಿ ಇದ್ದೇವೆ ನಾವು. ಇಂಥ ದೇಶದಲ್ಲಿದ್ದಾಗ ಪರಮಾತ್ಮನ ಸ್ಮರಣೆ, ಪರಮಾತ್ಮನ ಪೂಜೆ, ಪರಮಾತ್ಮನ ಧ್ಯಾನ, ಪರಮಾತ್ಮನ ಕಥಾಮೃತದ ಶ್ರವಣ ಮರಣಾದಿಗಳನ್ನ ಮಾಡಿದ್ರೆ ಅದಕ್ಕಿಂತ ಜೀವನಕ್ಕೆ ಇನ್ನೊಂದು ಸಾರ್ಥಕ್ಕೆ ಮತ್ತೊಂದು ಇಲ್ಲ. ಅದನ್ನು ಮಾಡಬೇಕು ಅನ್ನೋದನ್ನ ಈ ಪ್ರಕರಣದಲ್ಲಿ ತಿಳಿಸಿಕೊಟ್ಟು ಮುಂದೆ ಹೇಗೆ ಈ ದೇಶ ಉತ್ತಮವಾಗಿದೆಯೋ ಕಾಲವೂ ಅಷ್ಟೇ ಉತ್ತಮವಾಗಿದೆ ಅಂತ ಅದರ ಪ್ರಶಂಸೆಯನ್ನ ಮಾಡುತ್ತಾರೆ. ಆ ಕಾಲವನ್ನ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಾಂಗ್ಮಯ ಸೇವೆಯನ್ನು ಗುರುಗಳ ಕೃಷ್ಣತೀರ್ಥ ಗುರು ಸಾರ್ ಅವರ ಹೃದಯ ಮಧ್ಯವಾಸಿಯಾದ ಮಧುಮತಿ ಗೋಪಾಲಕೃಷ್ಣಾವಿನ ಪುರುಷೋತ್ತಮನ ಪಾದಾರವಿಂದಗಳಲ್ಲಿ ಅರ್ಪಣೆ ಮಾಡೋಣ. ನಿಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆಯೇವಾರ ವಿಷ್ಣುರಮೇ ಪರಮಸ್ವರೂಪ ಶ್ರೀಕೃಷ್ಣಾರ್ಪಣ ವಸ್ತು ಮಂತ್ರೇಶ್ವರ.